ಏಳು ದಶಕಗಳ ಹಿಂದೆ ಆದಂತಹ ಐತಿಹಾಸಿಕ ತಪ್ಪನ್ನು ಸರಿಪಡಿಸಿಕೊಳ್ಳುವ ಕೆಲಸ, ಆ ಮೂಲಕ ಆ ಭಾಗದ ಜನರಿಗೆ ಹೊಸ ಬದುಕನ್ನು ಕಟ್ಟಿಕೊಡುವ ಕೆಲಸಕ್ಕೆ ಇವತ್ತು ಅಂತಿಮವಾಗಿ ನಾಂದಿ ಹಾಡಿತು ಭಾರತದ ಲೋಕಸಭೆ. ಇತ್ತ ಕರ್ನಾಟಕದಲ್ಲಿ ಜಲಪ್ರಳಯ ವಿಪರೀತವಾಗಿ ಹೋಗಿದೆ. ಆದರೆ ಬದುಕನ್ನು ಕಳೆದುಕೊಂಡು ಮೂರಾಪಟ್ಟಿ ಆಗಿರುವ ಜನರನ್ನ ಕೇಳೋರ ಗತಿ ಇಲ್ಲ, ಎಕ್ಸೆಪ್ಟ್ ಯಾವುದೋ ಒಂದು ಕೆಲವೊಂದು ಅರ್ಧ ಡಜನ್ ಒನ್ ಡಜನ್ ಶಾಸಕರುಗಳನ್ನು ಹೊರತುಪಡಿಸಿದ್ದಾರೆ. ಅವರಷ್ಟನ್ನು ಹೊರತುಪಡಿಸಿ ಹೇಳ್ತೀನಿ, ಬಿಕಾಸ್ ಯಾರು ಹೋಗಿದ್ದಾರೆ ಪಾಪ ಅವರ ಬಗ್ಗೆ ನಾವು ಮಾತನಾಡೋದು ಬೇಡ. ಹಾಗಾಗಿದ್ದಾರೆ ಯಾಕೆ ಎಂದರೆ, ಯಡಿಯೂರಪ್ಪನವರು ತಮ್ಮ ಸಂಪುಟವನ್ನು ಏನು ಮಾಡೋದು ಎಂಬ ಬ್ಯುಸಿಯಲ್ಲಿ ಅವರು ಕಾಲ ಕಳೀತಿದ್ದಾರೆ. ಇಲ್ಲಿ ಉಳಿದವರು ಅವರವ್ರ ಪಾಡಗವರು ನನ್ನ ಮಂತ್ರಿ ಆಗ್ತೀನಾ ಇಲ್ವಾ ಅಂತ ಯೋಚನೆ ಮಾಡ್ತಿರಬೇಕು. ಹಾಗಾಗಿ ಮೊದಲು ನಮ್ಮನ್ನು ಕಾಡಿ 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 ಇಟ್ಟಿರುವ ಮಳೆಯ ಕತೆ ನೋಡ್ಬಿಡೋಣ. ಮಳೆನೇ ಬರಲಿಲ್ಲ ಅನ್ಕೋತಿದ್ವಿ, ಈಗ ಮಳೆ ಬಂದಿರೋ ವರಸೆ ನೋಡಲೇಬೇಕು. ಬಂಗಾಳ ಕೊಲ್ಲಿಯಲ್ಲಿ ಎರಡು ದಿನಗಳ ಹಿಂದೆ ಫೋನಿ ಚಂಡಮಾರುತ ಅರ್ಪಟಿಸಿದಾಗ ಎರಡು ತಿಂಗಳ ಹಿಂದೆ ನೈಋತ್ಯ ಮಾರುತಗಳು ದುರ್ಬಲವಾಗಿದ್ದವು. ಮುಂಗಾರು ಮಳೆ ಶುರುವಾಗಿ ಒಂದೂವರೆ ತಿಂಗಳಾದರೂ ಮಳೆ ಬರಲಿಲ್ಲವಲ್ಲ ಅಂತ ಜನ ಕಪ್ಪೆ ಮದುವೆಯಿಂದ ಹಿಡಿದು ಕತ್ತೆ ಮದುವೆವರೆಗೂ ಕೈ ಹಾಕಿದ್ರು. ಯಾತಕ್ಕೆ ಮಳೆ ಹೋಯ್ತೋ ಶಿವನೇ ಅಂತ, ಈಗ ಯಾಕೆ ನಮಗೆ ಈ ಶಿಕ್ಷೆ ಅಂತೇಳಿ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರು, ಪರದಾಡಿದ್ರು. ಆದರೆ ಈಗ ಏನಿದು ಶಿವನೇ, ಮಳೆ ಈ ಪರಿಪಾಟ್ಲಲ್ಲಿ ಸುರಿಸ್ತಾ ಇದ್ದೀಯಾ ಅಂತ ಹೇಳೋ ಪರಿಸ್ಥಿತಿ. ಭಾರತದ ಪಶ್ಚಿಮ ಭಾಗದ ಅರಬ್ಬಿ ಸಮುದ್ರದ ತಟದಲ್ಲಿ ನಿಧಾನವಾಗಿ ಒಂದೊಂದೇ ರಾಜ್ಯವನ್ನು ಆವರಿಸ್ತಾ ಬಂದಿರುವ ಮುಂಗಾರಿನ ಮಳೆ ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳದಲ್ಲೂ ಈಗ ಅಬ್ಬರಿಸ್ತಾ ಇದೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಮೇಘಸ್ಫೋಟದಂತಹ ಮಳೆಯಾಗಿದ್ದು ಕೊಯ್ನಾ ಜಲಾಶಯದಿಂದ ವಿಚಿತ್ರ ಎಂಬತ್ತೆ ಕರ್ನಾಟಕದಲ್ಲಿ ಮಳೆಯಾಗದಿದ್ದರೂ ಕೃಷ್ಣಾ ನದಿ ತೀರದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿಯಲ್ಲಿ ಭಾರೀ 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 ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಕೃಷ್ಣೆಯ ಆರ್ಭಟಕ್ಕೆ ಜಲಾನಯನ ಪ್ರದೇಶದ ಜನಜೀವನ ನೆಲಸಮವಾಗಿ ಹೋಗಿದೆ. ಇದರ ಜೊತೆಗೆ ನಿಧಾನವಾಗಿ ಕರಾವಳಿ, ಮಲೆನಾಡು, ಅರೆಮಲೆನಾಡು ಜೊತೆಗೆ ಮಧ್ಯ ಕರ್ನಾಟಕದ ಕೆಲ ಭಾಗಗಳಲ್ಲೂ ಈಗ ಮಳೆ ಆವರಿಸುತ್ತಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಹಾವೇರಿ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ನಾಳೆ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಬೆಂಗಳೂರು ಸೇರಿಕೊಂಡು ಮೈಸೂರು ಪ್ರಾಂತ್ಯದಲ್ಲಿ ಮೋಡ ಆಟ ಆಡ್ತಾ ಇದೆ, ಮಳೆ ಇಲ್ಲ. ಈ ಮಧ್ಯೆ ರಾಜ್ಯದ ಪಶ್ಚಿಮ ಭಾಗಗಳಲ್ಲಿ ಮೂರ್ನಾಲ್ಕು ದಿನಗಳಲ್ಲಿ ಇನ್ನೂ ಮಳೆ ಆಗತ್ತೆ ಅಂತ ರಾಜ್ಯ ಪ್ರಕೃತಿ ವಿಕೋಪ ನಿಯಂತ್ರಣ ಕೇಂದ್ರ ಎಚ್ಚರಿಕೆ ಕೊಟ್ಟಿದೆ. ಪ್ರವಾಹದ ಪರಿಸ್ಥಿತಿಗೆ ಸ್ಪಂದಿಸಬೇಕಾದ ಸರ್ಕಾರದಲ್ಲಿ ಇರುವವರು ಒಬ್ಬರೇ, ಅವರ ಹೆಸರು ಬಿಎಸ್ ಯಡಿಯೂರಪ್ಪ. ಅವರು ಈಗಿರುವುದು ದಿಲ್ಲಿಯಲ್ಲಿ, ಹಾಗಾಗಿ ಮಹಾರಾಜರೇ ಅಲ್ಲಿ ಇದ್ದಾರೆ ದಿಲ್ಲಿಗೆ, ಇನ್ನು ಇಲ್ಲೇನಾಗತ್ತೆ, ಜನ ನಿಮ್ಮ ನಿಮ್ಮ ಪಾಡ್ ನೀವು ನೀವು ನೋಡ್ಕೋಬೇಕು ಅಷ್ಟೇ, ಅಲ್ಲಿಗೆ ಮುಗೀತು ನಿಮ್ಮ ಕತೆ. IMD ಫೋರ್ಕ್ಯಾಸ್ಟ್, ಭಾರತೀಯ ಹವಾಮಾನ ಇಲಾಖೆ ಏನು ಫೋರ್ಕ್ಯಾಸ್ಟ್ ಇವತ್ತು ಬಂದಿದೆ, ಮೂರ್ನಾಲ್ಕು ದಿವಸ ರೆಡ್ ಅಲರ್ಟ್ ಇದೆ. ಡ್ಯಾಮ್ಗಳು ಎಲ್ಲ ಮಹಾರಾಷ್ಟ್ರದಲ್ಲಿ ತುಂಬಿರ್ತ, ಎಲ್ಲ ಡ್ಯಾಮ್ಗಳು ತುಂಬಿದ್ದು ಅಲ್ಲಿಂದ ಹೊರಗಡೆ ಬರ್ತಿರೋದ್ರಿಂದ ಎಲ್ಲ ಎಷ್ಟೇ ಮಳೆ ಆದ್ರೂ ಆ ನೀರೆಲ್ಲನೂ ನಮ್ಮ ರಾಜ್ಯಕ್ಕೆ ಬರಬೇಕಾಗ್ತದೆ. ಪ್ಲಸ್ ನಮ್ಮ ರಾಜ್ಯದ ಘಟಪ್ರಭಾ ಮತ್ತು ಮಲಪ್ರಭಾ ಡ್ಯಾಮ್ಗಳು ತುಂಬೋದು ಇವತ್ತು. ಸೊ ಅದರಿಂದನೂ ನೀರು ಈ ಕಡೆನೇ ಕೃಷ್ಣಾಗೆ ಬರಬೇಕಾಗ್ತದೆ. ಸೊ ಒಟ್ಟಾರೆ ನಮಗೆ ನಾರಾಯಣಪುರದಿಂದ ಹರಿವು ಹೊರ ಹರಿವು ಏನಿದೆ ಅದು ಇವತ್ತುವರೆಗೂ 3.3 ಲಕ್ಷ ಇತ್ತು, ಇವಾಗ ಸೊ ಇದು 4 ಲಕ್ಷಕ್ಕೂ ಹೋಗುವ ಸಾಧ್ಯತೆಗಳು ಇದ್ದಾವೆ. ಮಳೆ ಬಂತು ಒಂದಷ್ಟು ನೀರ್ ಬಂತು ಅಂತ ಖುಷಿ ಪಡ್ಬೇಕು, ನಮ್ ಸಂಕಟ ಕೇಳೋರು ಯಾರು ಇಲ್ಲ ಅಂತ ನಾವು. ಪ್ರವಾಹ ಬಂದಾಗ ಪ್ರವಾಹನೇ, ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ. ಪ್ರವಾಹದ ನೀರನ್ನೆಲ್ಲ ನಂಗೆ ಬಹಳ ಜನ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ, ಅವ್ರವ್ರು ಸಿಕ್ಕಿದ್ದ ಮಾರ್ಗದಲ್ಲಿ ಇಷ್ಟೆಲ್ಲ ನೀರು ಬರ್ತಾರೆ ಅಂತ ಹಿಡಿದಿಟ್ಕೊಳಕಾಗಲ್ವಾ ಅಂತ. ಹಿಡಿದಿಟ್ಕೊಳಕ್ ಆಗಲ್ಲ ಆ ಥರ, ಹಂಗಾದ್ರೆ ನೀವು 100 ಡ್ಯಾಮ್ಗಳು ಕಟ್ಕೊಂಡು ಕುತ್ಕೋಬೇಕಾಗತ್ತೆ. ಆಮೇಲೆ ಅದರದ್ದು ರಿಪರ್ಕಷನ್ಸ್ ಬೇರೆ ಇರುತ್ತೆ, ಪರಿಣಾಮಗಳು. ಬಟ್ 4 ಲಕ್ಷ ಕ್ಯೂಸೆಕ್ ತಲುಪಿದ್ರು ಸಮಸ್ಯೆ ಅಲ್ಲ ನಾರಾಯಣಪುರದಲ್ಲಿ. ನಾರಾಯಣಪುರ ನಮ್ಮದು ಬ್ಯಾಲೆನ್ಸಿಂಗ್ ರಿಸರ್ವಾಯರು, ಆಲಮಟ್ಟಿ ಮೇನ್ ರಿಸರ್ವಾಯರ್ ನಮಗೆ ಕೃಷ್ಣೆನಲ್ಲಿ. ಆದರೆ ಅದರಿಂದ ಉಂಟಾಗುವ ಪರಿಣಾಮಗಳೇನು? ಕಾರಣ ಈಗ ಮಳೆ ನಮ್ಮಲ್ಲಿ ಬರುತ್ತೀಗ, ಈಗ ಅಲ್ಲಿ ಬರ್ತಿರೋ ಮಳೆಗೆ ನಮ್ಮಲ್ಲಿ ಆಗಿರೋ ಪರಿಣಾಮ ಉತ್ತರ ಕರ್ನಾಟಕದ ಭಾಗದಲ್ಲಿ, ಬೆಳಗಾವಿ, ಬಿಜಾಪುರ, ರಾಯಚೂರು, ಯಾದಗಿರಿ ಈ ಭಾಗದಲ್ಲಿ ಬಂದಿರೋಂಥ ಸಮಸ್ಯೆ, ಈಗ ಬರೋ ಸಮಸ್ಯೆ ನೆಕ್ಸ್ಟ್ ನಮ್ಮಲ್ಲಾಗೋ ಮಳೆಯಿಂದ. ಓಕೆ, ಇದನ್ನೇ ತಡ್ಕೊಳಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಇನ್ನು ಮಧ್ಯ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ, ದಟ್ ಇಸ್ ಓಕೆ, ನಿಭಾಯಿಸೋ ಪರಿಸ್ಥಿತಿಲಿ ಇದ್ದಂಗಿದೆ. ಮಲೆನಾಡಿನಲ್ಲಿ ಒಂದಿಷ್ಟು ಮಳೆ ಹೆಚ್ಚಾಗ್ತಾ ಇದೆ, ಅದು ಏರ್ತಾ ಇದೆ. ದಕ್ಷಿಣ ಒಳನಾಡಿನಲ್ಲಿ ಮಳೆ ಇಲ್ಲ, ಕೊಡಗಲ್ಲಿ ಒಂದಷ್ಟು ಮಳೆ ಆಗಿದೆ, KRS ಒಂದಷ್ಟು ಒಳಹರಿವು ಬರ್ತಾ ಇದೆ. ನಮ್ಮ ಇನ್ನೂ KRS ತುಂಬಿಸ್ಕೊಳಕ್ಕೆ ಜಾಗ ಇರೋದ್ರಿಂದ ಅಷ್ಟರ ಮಟ್ಟಿಗೆ ನಾವು ಬಚಾವ್ ಆಗ್ಬೋದು, ಇನ್ನೂ 3-4 ದಿನ ತಡ್ಕೋಬೋದು, ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಕೇರಳದಲ್ಲಿ ಮಳೆ ಆಗ್ತಾ ಇದೆ, ಹಾಗಾಗಿ ಕಬಿನಿಗೆ ಒಂದಷ್ಟು ನೀರು ಬರುತ್ತೆ, ಅದು ಪುಟಾಣಿ ಡ್ಯಾಮು ಬೇಗ ಹೊಟ್ಟೋಗುತ್ತೆ, ತಮಿಳ್ನಾಡು ಕಡೆಗೆ ಹೋಗುತ್ತೆ. ಹಾಗಾಗಿ ಆ ಸಮಸ್ಯೆ ನೀರು ಬಿಡಲಿಲ್ಲ ನೀರು ಬಿಡಲಿಲ್ಲ ಅನ್ನೋ ಪರಿಸ್ಥಿತಿ ನಿಭಾಯಿಸೋಕ್ಕಾಗತ್ತೆ. ಪಾಯಿಂಟ್ ಈಸ್, ಪ್ರವಾಹ ಬಂದಿದ್ದು ಯಡಿಯೂರಪ್ಪನವ್ರ ಕೈಯಲ್ಲಿದೆ ಅಂತಲ್ಲ, ಪ್ರವಾಹಕ್ಕೆ ಯಡಿಯೂರಪ್ಪನವ್ರ ಕಾರಣ ಅಂತಲ್ಲ ಇಲ್ಲಿ ಯಾರು ಹೇಳ್ತಿರೋದು. ಪಾಯಿಂಟ್ ಈಸ್, ಅಡ್ಮಿನಿಸ್ಟ್ರೇಷನ್ ಆಡಳಿತ ಎನ್ನುವುದು ಕಾಣಿಸ್ಕೊಳ್ಳೋ ಹಂಗೆ ಇರಬೇಕು.
ಅಧಿಕಾರಿಗಳಿಂದ ಆಡಳಿತ ಕಾಣಿಸ್ಕೊಳ್ಳೋಂಗಾಗಿದ್ದು ನೀವ್ ಯಾಕೆ ಇರಬೇಕಾಗಿತ್ತು ಸರ್ಕಾರದವರು? ರಾಷ್ಟ್ರಪತಿಗಳ ಆಡಳಿತ ಇದ್ದಿದ್ರು ಇದೇ ಕೆಲಸ ಆಗ್ತಿತ್ತು. ಡಿ ಸಿಗಳು ಎಸ್ ಪಿಗಳು ಯಾರೋ ಅವ್ರ ಕಷ್ಟಪಟ್ಟವ್ರವ್ರು ತೋಚ್ದಂಗ್ ಮಾಡೋರು ಕೆಲಸನ. ಪಾಯಿಂಟ್ ಈಸ್ ಜನಪ್ರತಿನಿಧಿಗಳಿರಬೇಕು, ಸರ್ಕಾರ ಇರಬೇಕು, ಅವ್ರ ಜೊತೆ ಅಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕೆ ತಾನೇ ನೀವು ಸರ್ಕಾರ ಮಾಡಿತ್ತು. ಹಿಂದಿನ ಸರ್ಕಾರ ಬರವನ್ನು ನಿರ್ವಹಿಸಲಿಲ್ಲ ಅಂತ ಯಡಿಯೂರಪ್ಪನವರು ನೀವು ಹೋಗ್ಲಿಲ್ವೇನು? ಎಲ್ಲ ರಾಜ್ಯದ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತೀನಿ ಅಂತ ಹೋಗ್ಲಿಲ್ವೇನು? ಹಾಗಾದ್ರೆ ಬರ ನೋಡಕ್ ಹೋದವ್ರಿಗೆ ಈಗ ಪ್ರವಾಹದ ಪರಿಸ್ಥಿತಿಯಲ್ಲಿ ಇಲ್ಲಿ ಕೂತ್ಕೋಬೇಕು ಅನ್ನೋ ಪರಿಜ್ಞಾನ ಬೇಡವೆ ನಿಮ್ಗಳಿಗೆ? ಮೊನ್ನೆ ವೈಮಾನಿಕ ಸಮೀಕ್ಷೆ ಮಾಡ್ಕೊಂಡು ಉಪ್ಪಿಂಕ್ ಹಾಕೊಂಡು ನೆಕ್ಕೊಳ್ಳಿ ಎಲ್ಲಾರು. ನಾನು ವಿಮಾನದಲ್ಲಿ ಹೋಗಿ ಬಂದೆ, ಹೋಗ್ಬಿಡ್ತೀನಿ ಬೇಕಾದ್ರೆ. ಏನ್ ದೊಡ್ಡ ಕೆಲಸ? ಅದು ಆನ್ ಗ್ರೌಂಡ್ ಪೀಪಲ್ ಶುಡ್ ಬಿ ಅವೈಲಬಲ್. ಯಡಿಯೂರಪ್ಪನವ್ರು ಅಲೋನ್ ಮಾಡಕ್ ಆಗದೆ ಇರು, ಯಾವುದೇ ಚೀಫ್ ಮಿನಿಸ್ಟರ್ಗೆ ಒಬ್ರಿಗೆ ಅಲೋನ್, ನಿಮ್ದೊಂದು ತಂಡ ಇರಬೇಕು, ಕೇಳಕ್ಕಾಗಬೇಕು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿರಬೇಕು, ಅವ್ರು ಅಲ್ಲೋಗಿ ಕೂತ್ಕೋಬೇಕು. ಫಾರ್ ಎಕ್ಸಾಂಪಲ್, ಕಳೆದ ದೋಸ್ತಿ ಸರ್ಕಾರದಲ್ಲಿ ನಾವು ಇದನ್ನು ಭಾಳ ಸರಿ ದಾಖಲೆಗೆ ಹೇಳಿದ್ದೀವಿ ಅಂತ ಕಾಣುತ್ತೆ. ಈ ಕಳೆದ ಬಾರಿ ಪ್ರವಾಹದ ರೀತಿ ಮಳೆ ಬಂದು ಕೊಡಗಲ್ಲಾದಾಗ ಒಂದು ಮಿನಿಸ್ಟರ್ ಸ್ಯಾಟ್ ದೇರ್, ಒಬ್ಬ ಮಂತ್ರಿಯಲ್ಲಿ ಕೂತ್ಕೊಂಡ್ರು, ಹೋಗಿ ನಿಭಾಯಿಸ್ತಾ ಇದ್ರು, ನಿಭಾಯಿಸ್ಕೊಟ್ರು. ಎಷ್ಟರ ಮಟ್ಟಿಗೆ ಅದು ಹೆಲ್ಪ್ ಮಾಡ್ತು ಅನ್ನೋದು ಗೊತ್ತಾಗತ್ತೆ ನಮ್ಗಳಿಗೆ, ಕಾಣುತ್ತೆ. ಅದು ಕಾಣಿಸ್ಬೇಕು. ಮಂತ್ರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿ ಕೂತ್ಕೊಳ್ಳಿ ಆ ಜಾಗ ನಿಮ್ ಜಿಲ್ಲೆನಲ್ಲಿ ಅಂತ. ನಿಮ್ ಜೊತೆ ನಾವಿದ್ದೀವಿ, ಅದಾಗಬೇಕು. ಅದನ್ನ ಬಿಟ್ಬಿಟ್ಟು ನೀವು 16 ದಿನ ಆದ್ರೂ ನಾನು ಕ್ಯಾಬಿನೆಟ್ ಮಾಡ್ತೀನಿ ಕ್ಯಾಬಿನೆಟ್ ಮಾಡ್ತೀನಿ ಅಂತ ಪುಂಗಿ ಕೂತ್ಕೊಂಡು ಕೂತಿದ್ರೆ ಈ ಸುಖಕ್ಕೆ ನೀವ್ ಯಾಕೆ ಬರಬೇಕಾಗಿತ್ತಂಗಾರೆ? ಬಿಟ್ಟೋಗಿ, ಖಾಲಿ ಮಾಡಿ ಜಾಗ ನಿಮ್ ಕೈಲಿ ಆಗದೇ ಇದ್ರೆ ಸರ್ಕಾರ ಸರ್ಕಾರ ಮಾಡಕ್ಕಾಗಿದ್ದವ್ರಿಗೆ ಸರ್ಕಾರ ರಚನೆ ಮಾಡಿ ಮುಂದಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ನೀವ್ ಯಾಕಿದ್ದೀರಿ? ಒಂದು ಕಡೆ ಅಲ್ಲಿ ಅಷ್ಟು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇರ್ತಾರೆ ಕೂತ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ, ಇನ್ನೊಂದು ಕಡೆ ಇಲ್ಲೊಂದು ಸಣ್ಣ ಕೆಲಸ. ಆಲ್ ರೈಟ್, 32 ಜನ ನಿಮ್ಗೆ ತಗೊಳಕ್ ಆಗದೆ ಇರ್ಬೋದು, ನಿಮ್ಗೆ ಹಲವಾರು ಸಮಸ್ಯೆಗಳಿರ್ಬೋದು. ಒಂದು 8, 10, 12, 14, 13 ಜನ ತಗೊಂಡು ಒಂದು ವರ್ಕಿಂಗ್ ಕ್ಯಾಬಿನೆಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ತಾನೆ? ಅದ ಬಿಟ್ಬಿಟ್ಟು ಕೇಳಿದ್ರೆ ಅವ್ರು ಮಾಡಿಲ್ವಾ ಇವ್ರು ಮಾಡಿಲ್ವಾ ಅಂತ ನಾಚಿಕೆ ಆಗಲ್ಲ ನಿಮ್ಗಳಿಗೆ ಯಾರಿಗೂ? ಹಂಗಾರೆ ನಿಮಗೂ ಇಲ್ಲ ಮಾನ ಮರ್ಯಾದೆ ಹೇಳ್ತೀನಿ. ನರೇಂದ್ರ ಮೋದಿ ಹೆಸರು ಹೇಳ್ಕೊಂಡು ಅಮಿತ್ ಶಾ ಹೆಸರು ಹೇಳ್ಕೊಂಡು ಜೀವನ ಮಾಡುವಂತಹ ದೈನೇಸಿ ಸ್ಥಿತಿ ಬಂದಿದೆ ನಿಮ್ಗಳಿಗೆ. ಹಂಗಾರೆ ಎಂತ ನಾಚಿಕ್ ಗೆಟ್ಟವ್ರ ತರ ಆಡ್ತಾ ಇದ್ದೀರಿ ಎಲ್ಲರೂ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಬ್ ಎಕ್ಸೆಪ್ಟ್ ಯಾರೋ ಒಂದು 8-10 ಜನ ನೋಡಿದೆ ನಾನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೆ. ಅವ್ರವ್ರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಹೋಗ್ತಾ ಇದ್ರು, ಪಾಪ ಏನೋ ಮಾಡ್ತಾ ಇದ್ರು. ಅವ್ರ ಕೈಲಿ ಆಗಿದ್ದನ್ನು ಅವರು MLAಗಳಾಗಿ ಶಾಸಕರಾಗಿ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ಕೊತಿದ್ರು. ವೆಲ್ ಡನ್, ಗ್ರೇಟ್. ಅವ್ರಿಗೆ ಬಯ್ಯಕ್ಕಾಗಲ್ಲ ನೀವು. ಇನ್ ಬೇರೆಯವ್ರು ಏನ್ ಮಾಡ್ತೀರಿ? ಮತ್ತೆ ಶಾಸಕರಿಗೂ ಎಷ್ಟು, ದೇರ್ ಶುಡ್ ಬಿ ಎ ಗವರ್ನಮೆಂಟ್ ಮೆಷಿನರಿ ಟು ವರ್ಕ್ ಅಲ್ವಾ? ಸರ್, ಸಚಿವರಾಗಿನೇ ಕೆಲಸ ಮಾಡ್ಬೇಕು ಅನ್ನೋ ಧೋರಣೆ ಯಾಕೆ ಸರ್ ಇವ್ರಗಳಿಗೆ? ಹಾಗಿಲ್ಲ, ಒಂದೊಂದು ಡಿಪಾರ್ಟ್ಮೆಂಟ್ಗಳು ವರ್ಕ್ ಮಾಡಕ್ಕೆ ಕೆಲವು ಡೈರೆಕ್ಷನ್ಸ್ ಬೇಕು. ಆಲ್ ರೈಟ್, ಚೀಫ್ ಮಿನಿಸ್ಟರ್ ಇಲ್ಲಿ ಕೂತ್ಕೊಳ್ಳಿ, 16 ದಿನಾನೇ ಆಗಿದೆ, ಇನ್ನೂ 10 ದಿನ ಹಾಗೆ ಹೋಗ್ಬಿಡ್ಲಿ. ಇಲ್ಲಿ ಕೂತ್ಕೊಂಡು ನಿಮ್ಮ ಫಸ್ಟ್ ಜಲ ಇದು ಪ್ರವಾಹನ ವಹಿಸಿ ಆಮೇಲೆ ಹೋಗಿ ನಿಮ್ ಕ್ಯಾಬಿನೆಟ್ ಮಾಡ್ಕೊಳ್ಳಿ. ಹಂಗಾರೆ ನಾನು ಒಬ್ಬನೇ ಮಾಡ್ತೀನಿ, ಏಕಮೇವ ದ್ವಿತೀಯ ಶೂರ ನಾನು ಅನ್ಕೊಳ್ಳೋದಾದ್ರೆ ನೀವು ಚೀಫ್ ಮಿನಿಸ್ಟರ್ ಒಬ್ಬರೇ ಮಾಡಿ ಆಯ್ತಿನ 15 ದಿನ ಆಗೋಗ್ಲಿ ಆ ಕ್ಯಾಬಿನೆಟ್, ಹಂಗಾರೆ ಹಾಳಾಗೋಗ್ಲಿ ಆ ಕ್ಯಾಬಿನೆಟ್ ಯಾವ ಆದ್ರಷ್ಟು ಬಿಟ್ಟರಷ್ಟು ಲೇಟ್ ಆದ್ರೂ ಸಹಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ, ಎರಡರಲ್ಲಿ ಒಂದು ಮಾಡಿ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಮಧ್ಯ ನೀವು ಈ ಇದ್ರ ತರ ಸರ್ಕಸ್ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಕೂತ್ಕೊಂಡಿದ್ದು ಕೇಳಿದ್ರೆ ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ, ಎಲ್ಲ ಸರಿ ಇದ್ರೆ ನೀವು ಒಬ್ಬರೇ ಇರ್ರಿ, ನಿಮ್ ಕ್ಯಾಬಿನೆಟ್ ಯಾವಾಗ ಬೇಕು? ಕಾಮನ್ ಸೆನ್ಸ್ ಇಲ್ಲ ಸ್ವಲ್ಪನು. ಹೇಳಿದ್ರೆ ಹೇಳ್ಬಿಡ್ತೀರಿ, ಕೂಗಾಡ್ಬಿಡ್ತೀರಿ, ಕಿರ್ಚಾಡ್ಬಿಡ್ತೀರಿ ಅಂತ ಮಾತಾಡ್ತೀರಿ. ಏನ್ ಇನ್ನೇನು ನಿಮ್ಗೇನು ಹಾರ ಹಾಕ್ಬೇಕಂಗ ತಂದ್ಬಿಟ್ಟು ಇಲ್ಲಿ ಕನಿಷ್ಠ ಜ್ಞಾನ ಬಡ ಎಲ್ಲರಿಗೂ. ಆಲ್ ರೈಟ್, ಅಥವಾ ಚೀಫ್ ಮಿನಿಸ್ಟರ್ ಕರೆದು ತನ್ನ ಪಕ್ಷದ ಹಿರಿಯರನ್ನೆಲ್ಲ ಕರೆಸಿ, ಯಾರು ಓಡಾಡಬೇಡಿ ನನ್ನ ಹಿಂದೆ, ಓಕೆ ನನ್ನ ಪರವಾಗಿ ವಿಶೇಷ ಪ್ರತಿನಿಧಿ ಥರ ಕಳಿಸ್ಕೊಡ್ತಾ ಇದ್ದೀನಿ, ನೀವು ಈ ಜಿಲ್ಲೆಗೆ ಹೋಗ್ರಿ, ನೀವು ಈ ಜಿಲ್ಲೆಗೆ ಹೋಗ್ರಿ, ಕೆಲಸ ಮಾಡ್ರಿ, ಅಟ್ಲೀಸ್ಟ್ ಅದಾರೂ ಮಾಡಿ. ಸರ್, ಅದಕ್ಕೆ ಏನಾದ್ರು ಒಂದು ಡೈರೆಕ್ಷನ್ ಬೇಕಲ್ಲ ಸರ್ಕಾರಕ್ಕೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದೇ ಇಂಟ್ರೆಸ್ಟ್ ಅವರೆಲ್ರಿಗೂ. ಸರಿ, ಬಾಯಿಗೆ ಮಣ್ಣು ಹಾಕ್ಕೊಳ್ಳಿ, ನಮ್ಮ ಬಾಯಿಗೂ ಮಣ್ಣು ಹಾಕಿ. ಹಂಗಾರೆ ಈ ಸುಖಕ್ಕೆ ನಿಮ್ಮ ಸರ್ಕಾರ ಬೇರೆ ಕೇಡಿತ್ತು. ಹಂಗಾರೆ ಹಿಂದಿದ್ದ ಸರ್ಕಾರ ಆದರೂ ಅಷ್ಟೇ, ನೀವಿದ್ರೂ ಅಷ್ಟೇ, ಇಂಥ ವಿಚಾರಗಳಲ್ಲಿ ಜನಸೂಕ್ಷ್ಮತೆಯನ್ನು ತೋರಿಸದೇ ಇರೋರು ಸತ್ರು ಒಂದೇ ಇದ್ರು ಒಂದೇ ನನ್ನ ಪ್ರಕಾರ. ನೋ ಮರ್ಸಿ ಇಂಥ ಮ್ಯಾಟರ್ಗಳಿಗೆ. ನಿಮಗೆ ಇಂಥ ಸಂದರ್ಭದಲ್ಲಿ ಆಗದೆ ನಿಮಗೆ ಇಡೀ ಶಾಪವನ್ನು ಹಾಕಬೇಕು ಜನ. ಇನ್ನು ಇಲ್ಲ ಬಂದು ಬಾಯಿ ಮುಚ್ಕೊಂಡು ಅಟೆಂಡ್ ಮಾಡಿ ಕರೆಕ್ಟಾಗಿ, ಇಲ್ಲ ನಿಮ್ಮ ಕ್ಯಾಬಿನೆಟ್ ಬೇಗ ಮುಗಿಸ್ಕೊಳ್ಳಿ, ಇಲ್ಲ ಅದನ್ನ ಮಾಡೋಕ್ಕಾಗಲ್ಲ ಅಂತೇಳಿ 3 ತಿಂಗಳು ಬಿಟ್ಕೊಂಡು ಮಾಡ್ತೀನಿ ಅಂತ ನೀವು ಒಬ್ಬರೇ ಕುತ್ಕೊಂಡು ಕೆಲಸ ಮಾಡಿ. ಯಾವನ್ ಬಡಾದವನು ದಿನಾನು ವಿಮಾನದಲ್ಲೇ ಹೋಗಿ, ಯಾವನ್ ಬಡಾದವ್ ನಿಮ್ಮನ್ನ ಹವಾಮಾನ ಇಲಾಖೆ ಮಾಹಿತಿ. ಆ ಜನರ ಕಷ್ಟ ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಲಾಳ ಹೊಡ್ಕೊಂಡು ಆಟ ಆಡ್ತೀರಲ್ಲ ಕ್ಯಾಬಿನೆಟ್ ಇನ್ನೊಂದು ಮತ್ತೊಂದು ಅನ್ಕೊಂಡು ನಿಮ್ಗೆ ಜ್ಞಾನ ಸ್ವಲ್ಪ ಅಂದ್ರೆ ಕನಿಷ್ಠ ಪ್ರಜ್ಞೆ ಬೇಡ? ಆ ಯೋಚನೆ ಮಾಡ್ಬೇಕಾದವ್ರಿಗೆ ಇರ್ಬೇಕು ಸರ್, ಹೇಳಿಸ್ಕೊಂಡು ಮಾಡಿಸ್ಕೋಬೇಕು. ಮುಂದಕ್ಕೆ ಹೋಗೋಣ. ಇನ್ನೂ 2-3 ದಿನ ಭಾರಿ ಮಳೆ ಆಗುತ್ತೆ ಅಂತಿದ್ದಾರೆ. 5 ಜಿಲ್ಲೆಗಳು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ.
ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಬೆಳಗಾವಿಯಲ್ಲಿ ಪ್ರವಾಹ ಪರಿಸ್ಥಿತಿ ಭಾರಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಬೆಳಗಾವಿ, ಬೈಲಹೊಂಗಲ, ಖಾನಾಪುರ, ಗೋಕಾಕ್ ಸೇರಿ 8 ತಾಲೂಕುಗಳಲ್ಲಿ ಮನೆಗಳು ಕುಸಿದಿವೆ. ಐತಿಹಾಸಿಕ ಕಿತ್ತೂರು ಕೋಟೆಯ 500 ಮೀಟರ್ ಉದ್ದದ ಗೋಡೆ ಕುಸಿದಿದೆ. ಗೋಕಾಕ್ ಪಟ್ಟಣಕ್ಕೆ ಮಾರ್ಕಂಡೀಯ ನದಿ ನೀರು ನುಗ್ಗಿದ್ದು ಡೋರ್ಗಲ್ಲಿ, ಲಕ್ಷ್ಮೀಗಲ್ಲಿ ಮನೆಗಳು ನೀರಿನಲ್ಲಿವೆ. ಬೆಳಗಾವಿ ತಾಲೂಕಿನ ಸುಳೆಭಾವಿ ಕೆರೆ ಒಡೆದು ಜಮೀನು ಹಾಗೂ ಗ್ರಾಮಕ್ಕೆ ನೀರು ನುಗ್ಗಿದೆ. ಖಾನಾಪುರ ಪಟ್ಟಣದಲ್ಲಿರುವ ಶಾಸಕಿ ಅಂಜಲಿ ನಿಂಬಾಲ್ಕರ್ ಮನೆಯನ್ನು ಕೂಡ ಮಲಪ್ರಭಾ ನೀರು ಆವರಿಸಿಕೊಂಡಿದೆ. ಕೋಳಿ ಫಾರ್ಮ್ ಒಂದಕ್ಕೆ ನೀರು ನುಗ್ಗಿದಂತಹ ಪರಿಣಾಮ ಕೋಳಿಗಳೆಲ್ಲ ಸಾವನ್ನಪ್ಪಿವೆ. ಅಥಣಿ ತಾಲೂಕು ಸಂಪೂರ್ಣ ನಲುಗಿ ಹೋಗಿದ್ದು ತಾಲೂಕಿನಲ್ಲಿ ಒಟ್ಟು 14 ಗ್ರಾಮಗಳು ಪ್ರವಾಹ ಪೀಡಿತವಾಗಿದ್ದು 746 ಕುಟುಂಬಗಳನ್ನ ಪ್ರವಾಹ ಸ್ಥಳದಿಂದ ಸ್ಥಳಾಂತರ ಮಾಡಲಾಗಿದೆ. ಇನ್ನು 774 ಜಾನುವಾರುಗಳಿಗೆ ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯವನ್ನು ಒದಗಿಸಲಾಗಿದೆ. ದರೂರ್ ಹಲ್ಯಾಳ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ರಾಯಭಾಗ, ಗೋಕಾಕ್ ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸುವ ದರೂರ್ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಶಾಶ್ವತ ಪರಿಹಾರಕ್ಕೆ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ಕಬಲಾಪುರದಲ್ಲಿ ಜಮೀನಿನ ಕೆಲಸಕ್ಕೆ ಹೋಗಿ ಪ್ರವಾಹಕ್ಕೆ ಸಿಲುಕಿದಂತಹ ಗಂಡ ಹೆಂಡತಿಯನ್ನ ರಕ್ಷಣೆ ಮಾಡುವಲ್ಲಿ 1 ಗಂಟೆ ಹರಸಾಹಸವನ್ನು ಪಟ್ಟು ಕೊನೆಗೂ ಅವರನ್ನ ರಕ್ಷಣೆ ಮಾಡಲಾಯಿತು. ಇನ್ನು ಪ್ರವಾಹಕ್ಕೇನು ಗೊತ್ತಾಗ್ಬೇಕ, ಅಂಜಲಿ ನಿಂಬಾಳ್ಕರ ಮನೆ ಸೈಡಿಂದ ಹೋಗ್ಬಿಡೋಣ 1/2 ಕಿಲೋಮೀಟರ್ ದೂರಕ್ಕೆ ಅಂತ ಎಲ್ಲರಿಗೂ ಒಂದೇ. ನಿಪ್ಪಾಣಿ ತಾಲೂಕಿನ ಯಮಗರಿ ಗ್ರಾಮದಲ್ಲಿ ವೇದಗಂಗಾ ನದಿ ತುಂಬಿ ಹರಿತಾ ಇದೆ. ಯಾವ ಪರಿಪ್ರಮಾಣದಲ್ಲಿ ತುಂಬ್ತಾ ಇದ್ದಾರೆ, ರಾಷ್ಟ್ರೀಯ ಹೈವೇ ಎಲ್ಲ ಸಬ್ಮರ್ಜ್ ಆಗೋಗ್ಬಿಟ್ಟಿದೆ, ಕೊಚ್ಕೊಂಡು ಹೋಗ್ತಾ ಇದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ನೀರು ನುಗ್ಗಿರೋದನ್ನ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆ ತೋರಿಸ್ತಾ ಇರೋದು ಈ ತರ. ನಾವೀಗ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಯಮಗರಿ ಗ್ರಾಮದಲ್ಲಿ ಇದೀವಿ. ಬನ್ನಿ ನೋಡೋಣ ಅಂತಂದ್ರೆ ಗಂಗಾ ನದಿ, ಅದು ಏನಂದ್ರೆ ವೇದಗಂಗಾ ನದಿ ಒಡಲು ಹರಿದ ಇರ್ತಾ ಇದೆ, ಮತ್ತೆ ಪ್ರಾಣ ಭಯದಲ್ಲಿದ್ದಾರೆ ಬಹಳ ಜನರು. ಬನ್ನಿ ನೋಡೋಣ ಯಾವ ತರ ನದಿ ನೀರು ನುಗ್ಗಿದೆ ಅಂತೇಳಿ. ನಾವೀಗ ಒಂದು ಮನೆಗೆ ಹೋಗ್ತಾ ಇದೀವಿ, ಮನೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ತಾವು ನೋಡ್ಬೋದು ಚಿತ್ರಗಳಲ್ಲಿ ಅಂತಂದರೆ. ಇಲ್ಲಿ ಭಾಳಷ್ಟು ತಗ್ಗಿದೆ ಭಾಳಷ್ಟು. ತಾವು ಸಾವಕಾಶವಾಗಿ ಬರಬೇಕು ಅಂತೇಳಿ ಕ್ಯಾಮ್ರಾಮನ್ ಕೂಡ ಕೇಳ್ತಾ ಇದ್ದೀನಿ ನಾನು. ಈಗ ಏನಾಗಿದೆ ಅಂದರೆ ಯಮಗರ್ಬರಲ್ಲಿ ರಾತಾರಾತ್ರಿ ಮಳೆಯಾಗಿ ಅಲ್ಲಿ ಮಹಾರಾಷ್ಟ್ರದಿಂದ ಕೂಡ ನೀರು ಬಿಡಿದ್ದಾರೆ. ಎಷ್ಟು ಮಳೆ ನೀರು ಬಂದಿದೆ? ಮಳೆಯಲ್ಲಿ ಭಾಳ ಬಂದಿದೆ, ಎಲ್ಲ ಮಳೆಯಲ್ಲಿ ಎಲ್ಲ ಮನೆಯಲ್ಲಿ ಮುಳುಗಿದ್ದಾರೆ, ಎಲ್ಲ ಮನೆಯಲ್ಲಿ ನೀರೆಲ್ಲ ಹೋಗ್ತದೆ. ಎಷ್ಟು ಮನೆಗಳಿಗೆ ಬಂದಿದ್ರಿ? ಹಂಗೋ ಹಿಂಗೋ ಜನ ಏನೋ ಬಚಾವ್ ಆಗ್ತಾ ಇದ್ದಾರೆ, ಆದರೆ ಪ್ರಾಣಿಗಳು ಸಿಕ್ಕಾಕೋತಾ ಇವೆ. ಎಲ್ಲವಾಗಲೂ ಕ್ಯಾಶುಯಾಲಿಟಿ ಇದೇನೆ. ಚಿಕ್ಕೋಡಿಯ ಯಮಗರ್ಣಿಯ ಹೊರವಲಯದಲ್ಲಿ ವೇದಗಂಗಾ ನೀರು ಕೋಳಿ ಫಾರಂ ಒಂದಕ್ಕೆ ನುಗ್ಗಿದೆ. ಕೋಳಿ ಫಾರ್ಮ್ ಯಾರೋ ಏನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಇವರುಗಳು. 1,500 ಕೋಳಿ ಸಿಗಾಕೊಂಬಿಟ್ಟಿವೆ, ಎಲ್ಲ ಸತ್ತೋಗಿತ್ತು. ನೋಡ್ತಾ ಇದ್ದೆ ಮಧ್ಯಾಹ್ನ ದೃಶ್ಯನ, ಯಾರೋ ಓನರ್ ಅಥವಾ ಕೆಲಸದವರು ಯಾರೋ ಬಂದ ಆಮೇಲೆ ಸತ್ತಿರೋದನ್ನೆಲ್ಲ ನೀರಲ್ಲಿ ಮುಳುಗಿರೋದೆಲ್ಲ ಎತ್ತೆತ್ತ ಹಾಕ್ತಾ ಇದ್ರು ಒಂದು ಸೈಡ್ಗೆ. ಗೋಕಾಕ್ನಲ್ಲಿ ಘಟಪ್ರಭಾ ನದಿ ಉಕ್ಕಿದ ಕಾರಣ ಕೊಣ್ಣೂರು ಪಟ್ಟಣದಲ್ಲಿ ಸಿಲುಕಿದ ಎಮ್ಮೆನ ಕ್ರೇನ್ ಮೂಲಕ ಎತ್ತಿದ್ದಾರೆ. ಯಾರೋ ಪುಣ್ಯಾತ್ಮರು ಅಲ್ಲಿ ಕ್ರೇನ್ ಇತ್ತಲ್ಲ, ಮತ್ತೆ ಕ್ರೇನ್ಗೆ ಹೋಗಕ್ಕಾಯ್ತಲ್ಲ ಆ ಜಾಗಕ್ಕೆ. ಒಳ್ಳೆ ಜುರಾಸಿಕ್ ಪಾರ್ಕಲ್ಲಿ ಆ ಯಾವ್ಯಾವುದೋ ಪ್ರಾಣಿಗಳಿಗೆ ಆಹಾರ ಹಾಕಕ್ಕೆ ಕ್ರೇನ್ನಲ್ಲಿ ಕೊಣ ಎತ್ಕೊಂಡೋಗಿ ಬಳಗ್ಬಿಟ್ಟಂಗೆ ಕಾಣಿಸಿದೆಯಪ್ಪ ನನಗೆ. ಅದು ಯಾಕೋ ಮೇಲ್ನೋಟಕ್ಕೆ. ದತ್ತವಾಡ ಹೊರವಲಯದಲ್ಲಿ ಮೊಸಳೆ ಪ್ರತ್ಯಕ್ಷ ಆಗೋಯ್ತು. ಪುಣ್ಯಕ್ಕೆ NDRF ಸಿಬ್ಬಂದಿ ಅಲ್ಲಿದ್ದರು. ಅವರು ಮೊಸಳೆನ ಹಾರಿ, ನೀವೇನು ಚಾನಲಲ್ಲಿ ನೋಡ್ತಿರ್ತೀರಲ್ಲ ಮೊಸಳೆ ಹಿಡಿಯೋದು ಹೆಂಗೆ ಅಂತ, ಆ ಟೈಪ್ ಮಕ್ಕಕ್ಕೊಂದು ಬಟ್ಟೆ ಹಾಕಿ ಅದರ ಮೇಲೆ ಕೂತ್ಕೊಂಡು ಎಲ್ಲರೂ ಅದು ಎದ್ದೇಳದಂಗೆ ಮಾಡಿ ಅತ್ಲಾಕ್ ಕೊನೆಗೂ ಹಿಡಿದಾಕಿದ್ದಾರೆ. ಆಗ್ತಲ್ಲ
ಕಟ್ಟಾಕೋಸ್ಕರ ಕೂತಿದ್ದ ಸರ್? ಅದು ನಾರ್ಮಲಿ ಏನ್ ಮಾಡ್ತಾರೆ ಅಂದ್ರೆ, ಟೆಕ್ನಿಕಲಿ ಪ್ರೊಫೆಷನಲಿ ಮಾಡೋರು ಅದಕ್ಕೆ ಟೇಪ್ ಇಟ್ಕೊಂಡಿರ್ತಾರೆ, ಈ ಮುಖದ ಮುಂದಿನ ಮೂತಿಗೆ ಟೇಪ್ ಹಾಕ್ಬಿಡ್ತಾರೆ, ಸೊ ದಟ್ ಅದ್ ಇನ್ನೇನು ಮಾಡಕ್ಕಾಗಲ್ಲ ಅಂತ. ಈಗೇನಾಗುತ್ತೆ, ಅಲ್ಲಿ ಯಾವ ಟೇಪ್ ಇಟ್ಕೊಂಡು ಕೂತಿರ್ತಾನೆ, ಮೊಸಳೆ ಬತ್ತದೆ ಅಂತ ಜೋಬಲ್ ಟೇಪ್ ಇಟ್ಕೊಂಡು ಓಡಾಡ್ತಿರ್ತಾನೆ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ದಾರಾಗಿದ ಕಟ್ಟಿ ಬಿಗಿ ಮಾಡೋದು ಫಸ್ಟ್. ಬಟ್ ಡೇಂಜರ್ ಇರೋದು ಮೊಸಳೆನಲ್ಲಿ ಬರೀ ಮುಖ ಅಷ್ಟೇ ಅಲ್ಲ, ಬಾಲಾನು ಅಷ್ಟೇ ಡೇಂಜರಸ್. ತಿರುಗು ಕೊಟ್ರ ಹಂಗೆ ಎಗರೋಗ್ಬಿಡ್ತಾರೆ ಎಲ್ಲರೂ, ಆಮೇಲೆ ಈಕ್ವಲಿ ಡೇಂಜರಸ್ ಅದು. ಏನೇ ಚಕೋಡಿಯಲ್ಲೂ ನೀರು ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದ 10 ಗೇಟ್ಗಳ ಮೂಲಕ 90,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ. ಕೊಟಬಾಗಿ ಗ್ರಾಮದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಘಟಪ್ರಭಾ ನೀರು ನುಗ್ಗಿದ್ದು ಭಕ್ತರು ಪರದಾಡಿದ್ರು. ಸುತ್ತಗಟ್ಟಿ ಘಾಟ್ನಲ್ಲಿ ಭಾರಿ ರಭಸದಿಂದ ನೀರು ಹರಿತಾ ಇರೋ ಕಾರಣ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ 1 ಕಿಲೋಮೀಟರ್ ದೂರದಷ್ಟು ಟ್ರಾಫಿಕ್ ಜಾಮ್ ಉಂಟಾಯಿತು. ಚಿಕ್ಕೋಡಿ ತಾಲೂಕಿನ ವಡ್ರಾಳ ಕೆರೆ ಒಡೆದು ಸಂಕೇಶ್ವರ ಚಿಕ್ಕೋಡಿ ರಸ್ತೆ ಸಂಚಾರ ಬಂದಾಗಿತ್ತು. ವೇದಗಂಗಾ ನದಿ ಉಕ್ಕಿ ಹರಿತಿರುವುದರಿಂದ ನಿಪ್ಪಾಣಿ ತಾಲೂಕಿನ ಯಮಗರಣಿ ಗ್ರಾಮದ ಬಳಿ 10 ಅಡಿಯಷ್ಟು ರಸ್ತೆ ಮೇಲೆ ನೀರು ನಿಂತುಕೊಳ್ತು. 40 ಅಡಿಯ ಮತ್ತೊಂದು ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ವೇದಗಂಗಾ ನದಿಯ ರಸ್ತೆ ಮೇಲೆ 3 ಕಿಲೋಮೀಟರ್ ವರೆಗೂ ನಿಷೇಧಾಜ್ಞೆ ಹೇರಲಾಗಿದೆ. ಪ್ರವಾಹಕ್ಕೆ ಎದುರಿದಂತಹ ಜನ ಗ್ರಾಮವನ್ನ ಬಿಟ್ಟು ಗುಳೆ ಹೊರಟಿದ್ದಾರೆ. ಒಂದು ಎಚ್ಚರಿಕೆ ಏನಂದ್ರೆ, ಬಹಳ ಜನದ್ದು ನೋಡ್ತಾ ಇದ್ದೆ ಇವತ್ತು ಬೆಳಗ್ಗೆಯಿಂದ ನಾನು ಕೂತ್ಕೊಂಡು, ಬಹಳ ಜನ ರಿಸ್ಕ್ ತಗೋತಾ ಇದ್ದೀರಿ. ನೀರು 2 ಅಡಿ 3 ಅಡಿ ಸೇತುವೆ ಮೇಲೆ ಇದ್ದಾಗಲೋ, ರಸ್ತೆ ಮೇಲೆ ಇದ್ದಾಗಲೋ, ಅದ್ರ ಮೇಲೆ ಗಾಡಿ ಓಡಿಸೋದು, ಪರ್ಟಿಕ್ಯುಲರ್ಲಿ KSRTC ಬಸ್ಗಳು ಓಡಾಡೋದು, ಟ್ರೈ ಮಾಡೋದು, ಕಾರ್ಗಳು ಟ್ರೈ ಮಾಡೋದು, ಯಾರೋ ಒಬ್ಬರು ನಿಂತ್ಕೊಂಡು ಬಾ 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 ಅಂತ ಕರೆಯೋದು, ಇವನು ಹೋಗೋದು, ಮಾಡಬೇಡಿ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಅದು, ಬಹಳ ಅಪಾಯ. ಏನ್ ಬೇಕಾದ್ರೂ ಆಗ್ಬೋದು ನೀರಿನ ರಭಸ. ಬಿಕಾಸ್ ನೀರು ಫ್ರಿಕ್ಷನ್ ಏನಿದೆ ಟೈರ್ಗೆ ಮತ್ತೆ ರಸ್ತೆಗಿದ್ದಿದ್ದನ್ನ ತೆಗೆದು ಬಿಡುತ್ತೆ. ಇಟ್ ಆಕ್ಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ತರ, ಒಳ್ಳೆ ಆಯಿಲ್ ತರ ಕೆಲಸ ಮಾಡ್ಬಿಡುತ್ತೆ. ಸಣ್ಣ ಫೋರ್ಸ್ ಸಾಕು ನೀರಿಗೆ ನಿಮ್ದೊಂದು ದೊಡ್ಡ ಗಾಡಿನ ಎತ್ಬಿಡಕ್ ಅದಕ್ಕೆ. ಹಂಗಾಗಿ ಬಹಳ ಡೇಂಜರಸ್. ಸ್ಟಿಲ್ ನಿಮಗೆ ಬಿಟ್ಟಿದ್ದು, ಬೆಳಗ್ಗೆಯಿಂದ ನೋಡ್ತಾ ಇದ್ದೆ. ಜಮಖಂಡಿ ತಾಲೂಕಿನ 15ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತವಾದ ವರದಿಗಳು. ಕಬ್ಬು ಬೆಳೆ ಎಲ್ಲ ನಾಶ ಆಗೋಗಿದೆ. ಕಂಕಣವಾಡಿ, ಶೂರ್ಪಾಲಿ, ಆಸ್ಕಿ, ಮುತ್ತೂರು, ಕೇಡಿ ಜಂಬಗಿ ಗ್ರಾಮಗಳಿಗೆ ಈಗಾಗಲೇ ಕೃಷ್ಣೆ ಗ್ರಾಮಗಳನ್ನೇ ಸುತ್ತುವರೆದು ಬಿಟ್ಟಿದ್ದಾಳೆ. ರಾಜ್ಯ ಹೆದ್ದಾರಿಗಂತೂ ನೀರು ನುಗ್ಗೋಗ್ಬಿಟ್ಟಿದೆ. ಹಂಗೇನೇನೆ, ಏನ್ ಮಳೆನಪ್ಪ ಅನ್ನೋ ಸ್ಟೇಜಲ್ಲಿ ಇದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಅರುಣ್ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯಗಳನ್ನು ಒಂದಷ್ಟು ಮಾಡಿಕೊಂಡಿದ್ದಾರೆ. ಜಮಖಂಡಿ ತಾಲೂಕಿನ ಟಕ್ಕಳಕಿ, ಹಿರೇಪಡಸಲಗಿ, ಜಂಬಗಿ, ಬಿಕೆ, ಕಂಕನವಾಡಿ ಗ್ರಾಮಗಳಲ್ಲಿ ಯೋಧರ ತಂಡಗಳು, NDRF ತಂಡಗಳು ರಕ್ಷಣೆ ಮಾಡ್ತಾ ಇವೆ. ಇದೆಲ್ಲ ನೋಡಿದಾಗ ಬಹಳ ಜನ ಅನ್ಕೋತಿರ್ಬೋದು, ಸುಮಾರಾಗೆಲ್ಲ ಕೆಲಸ ನಡೀತಿದೆಯಲ್ಲ, ಅಲ್ಲಿ ಯಾರ್ಯಾರು ಹೋಗ್ತಿದ್ದಾರೆ, ರಕ್ಷಣೆ ಮಾಡ್ಕೋತಿದ್ದಾರೆ, NDRF ನೋಡಿದ್ದಾರೆ, ಜನಾನೇ ಕ್ರೇನಲ್ಲಿ ಎತ್ತಿದ್ರು. ಪಾಯಿಂಟ್ ಈಸ್, ಆ ಕೆಲಸಗಳನ್ನ ಅವ್ರು ಮಾಡ್ತಾನೆ ಇರ್ತಾರೆ. ಇದಕ್ಕೊಂದು ಟಚ್ ಬೇಕು ಆಡಳಿತದ್ದು, ಅದಕ್ಕೆ ಇರ್ಬೇಕು ಅವ್ರು. ಚುರುಕ್ ಅಂತ ನಾನು ಹೇಳಲ್ಲ, ಇವ್ರು ಹೋದ್ರೆ ಕೆಲವು ಸರಿ ಪ್ರಾಬ್ಲಮ್ ಆಗ್ಬೋದು, ಅದು ಪ್ರಶ್ನೆ ಬೇರೆ. ಬಟ್ ಅದೊಂದು ಒಂದು ದಿಕ್ಕಿ ಇರುತ್ತೆ, ಅದಕ್ಕೆ ಜನಕ್ಕೆ ಒಂದು ವಿಶ್ವಾಸ ಇರುತ್ತೆ. ಯಾಕಂದ್ರೆ ಈಗ ಜನ ಇಂಥ ಸಂದರ್ಭದಲ್ಲಿ ಯಾರನ್ನ ನಿರೀಕ್ಷೆ ಮಾಡ್ತಾರೆ ಅಂದ್ರೆ, ಇದು ಇವ್ರುಗಳ ನಿರೀಕ್ಷೆ ಮಾಡ್ತಾರೆ. ಯಾಕಂದ್ರೆ ನಾವು ಆಯ್ಕೆ ಮಾಡುದು, ಅದು ಪ್ರಜಾಪ್ರಭುತ್ವದ ಬ್ಯೂಟಿ. ಅದಕ್ಕೆ ಪ್ರಜಾಪ್ರಭುತ್ವ ಇರೋದು, ಇಲ್ಲದೆ ಇದ್ರೆ ನೀವ್ ಯಾಕೆ ಬೇಕು ಒಳ್ಳೆ MLAಗಳು MPಗಳಾಗಿ? ನಮಗೆ ಯಾರೋ ಆಫೀಸರ್ ಕೂತ್ಕೊತಾರೆ ಹೋಗ್ತಾರೆ, ನೀವ್ ಯಾಕೆ ಬೇಕು ನಮಗೆ? ಯಾರೋ ಮಾತಾಡ್ತಾ ಇದ್ದಿದ್ದು ನೋಡಿದೆ ಸರ್, ಶಿಫ್ಟ್ ಮಾಡ್ಬೇಕು ಅಂದ್ರೆ ನಾವ್ ಇಲ್ಲೆಲ್ಲ ಬಿಟ್ಬಿಟ್ಟು ಕಳ್ತನ ಆಗುತ್ತೆ, ಇದನ್ನೆಲ್ಲ ಬಿಟ್ಬಿಟ್ಟು ಬರ್ದು ಯಾರು ಪರಿಹಾರ ಕೊಡ್ತಾರೆ ನಮ್ಗೆ ಅಂತ ಕೇಳ್ತಿದ್ರು. ಕನ್ವಿನ್ಸ್ ಮಾಡ್ಬೇಕು ಇರುತ್ತೆ, ಈ ಸಹಜವಾದ ಬಾಯಿಗಳು ಪಾಪ ಹಳ್ಳಿ ಜನಕ್ಕೆ ಇರುತ್ತೆ, ಇಲ್ಲ ಕನ್ವಿನ್ಸ್ ಮಾಡ್ಬೇಕು, ಎತ್ಕೋಬೇಕು ಅವ್ರನ್ನ. ಇದಕ್ಕೆಲ್ಲ ಒಂದು ಆ ಜನಕ್ಕೆ ಅದೊಂದು ಸಣ್ಣ ಟಚ್ ಬೇಕು. ಅದಕ್ಕೆ ಬೇಕಾಗಿರೋದು ಸರ್ಕಾರ ಅನ್ನೋದು, ನೀವು ಬಂದು ಅಲ್ಲಿ ಏನೋ ಕಡಿದು ಕೊಮಟೆ ಹಾಕ್ಬಿಡ್ತೀರಿ ಅಂತ ಅಲ್ಲ, ನಮಗೂ ಗೊತ್ತು ನೀವೇನು ಕಡಿತೀರಿ ಅಂತ. ಕೃಷ್ಣೆಯ ಪ್ರವಾಹದ ಭೀತಿಗೆ ಜನ ಸರಕು ಸರಂಜಾಮುಗಳನ್ನೆಲ್ಲ ಸಾಗಿಸೋದಕ್ಕೆ ಪರದಾಡ್ತಾ ಇದ್ರು. ಅದನ್ನು ನಮ್ಮ ಪ್ರತಿನಿಧಿ ರವಿ ಹಳ್ಳೂರ್ ವಿವರಿಸಿದ್ದಾರೆ, ನೋಡೋಣ. ಮಹಾರಾಷ್ಟ್ರದಲ್ಲಿ ಭೋರ್ಗರೆಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ತೀರ ಅಕ್ಷರಶಃ
ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ಈಗ ನಾವಿರ್ತಕ್ಕಂಥದ್ದು ಜಮಖಂಡಿ ಹಾಗೂ ಜತ್ ರಾಜ್ಯ ಹೆದ್ದಾರಿಯಲ್ಲಿ. ಈ ರಾಜ್ಯ ಹೆದ್ದಾರಿ ಜಮಖಂಡಿ ಭಾಗದ ಸುಮಾರು 25 ಹಳ್ಳಿಗಳು ಹಾಗೂ ವಿಜಯಪುರ ಜಿಲ್ಲೆಗೆ ಇದೊಂದು ಸಂಪರ್ಕ ಸೇತುವೆಯನ್ನ ಕಲ್ಪಿಸುವಂತಹ ರಸ್ತೆ ಆಗಿತ್ತು. ಆದ್ರೆ ಈ ರಸ್ತೆಯ ಮೇಲೆ ಈಗಾಗಲೇ ನೀರು ಹರಿದು ಬರ್ತಾ ಇದೆ. ಇನ್ನು ಈ ಭಾಗದ ಶೂರ್ಪಾಲಿ ಹಾಗೂ ಮುತ್ತೂರು, ಮೈಗೂರು ಮತ್ತೆ ನಡುಗಡ್ಡೆಗಳಾಗಿ ಟಕ್ಕೋಡು ಕ್ರಾಸ್ ಅನ್ನು ಹಿಡ್ಕೊಂಡು ಎಲ್ಲ ಸುಮಾರು 12 ಹಳ್ಳಿಗಳು ಈಗಾಗಲೇ ಏನು ಜಲಾವೃತಗೊಂಡಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ರಾಜ್ಯ ಹೆದ್ದಾರಿಯ ಒಂದು ವೇಳೆ ಕಟ್ ಆದ್ರೆ ಇಲ್ಲಿ ಸಂಪರ್ಕ ಸೇತುವೆಯನ್ನ ಕಳೆದುಕೊಳ್ಳುತ್ತವೆ ಸುಮಾರು 15 ಹಳ್ಳಿಗಳು. ಈಗ ಏನು ಇಲ್ಲಿ ಅಲ್ಲಿನ ಪ್ರವಾಹ ಸಿಲುಕಿರ್ತಕ್ಕಂಥ ಗ್ರಾಮಸ್ಥರನ್ನು ಕೇಳೋಣ, ಯಾವ ರೀತಿ ಪ್ರವಾಹ ಬೀತಿದೆ, ಇಲ್ಲಿ ನೀರು ಬರ್ತಾ ಇದೆ, ಹೆಂಗೆ ನಿಮ್ಮ ಮುಂದಿನ ಪರಿಸ್ಥಿತಿ? ನಮ್ಮ ಪರಿಸ್ಥಿತಿ ರೀ, ಈಗ ಯಾರೂ ಬಂದು ಸ್ಪಂದನ ಮಾಡಿಲ್ಲ. ಮತ್ತೆ ಈಗ ನಾ ಒಂದು 6 ಹಳ್ಳಿ ಅಂತೂ ರೀ ಈಗ ನಡುಗಡೆ ಆಗ್ಯಾವ ರೀ. ಮುಂದೆ ಜೂನ್ ಜುಲೈದಾಗ ಕಬ್ಬ ಏನು ಹಚ್ಚಾರಲ್ಲ, ಆ ಕಬ್ಬಿಂದ ರೈತರು ಭಾಳ ಸಂಕಷ್ಟ ಆಗ್ಯಾರ, ಜಾನುವಾರು ನಷ್ಟ ಆಗೈತೆ ರೀ. ಹಾಗೆ ನೋಡಿದ್ರೆ ಭಾರತೀಯ ಜನತಾ ಪಕ್ಷಕ್ಕೂ ಪ್ರವಾಹಕ್ಕೂ ಏನೂ ಸಂಬಂಧ ಇರಬೇಕು ಅನ್ಸುತ್ತೆ. ಆ ಪ್ರವಾಹ ಬಂದಾಗಲೇ ಇವರು ಬೇರೆ ಎಲ್ಲ ಟೈಮಲ್ಲಿ ಚುರುಕಾಗಿರ್ತಾರೆ. ಅಧಿಕಾರದಲ್ಲಿದ್ದು ಪ್ರವಾಹ ಬಂದಾಗ ತಂಡೊಡೆದು ಕೂತ್ಕೊಂಡ್ಬಿಡ್ತಾರೆ ಈಗಾದಂಗೆ. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ನೆನಪಿದೆ, 2009-10 ಅವರು ಮುಖ್ಯಮಂತ್ರಿ ಆದರು. ಆಗಲೂ ಇದೇ ಥರ ರಾಜ್ಯವ್ಯಾಪಿ ಪ್ರವಾಹ ಬಂತು. ಆಗ್ಲೂ ಈ ಯಡಿಯೂರಪ್ಪನವ್ರ ವಿರುದ್ಧ 40 MLAಗಳು 50 MLAಗಳು ಓಡೋಗ್ಬಿಟ್ರು ಹೈದರಾಬಾದ್ ಕಡೆಗೆ, ಇವ್ರು ಸರ್ಕಾರ ಬೀಳಿಸ್ತೀವಿ ಅಂತ. ಕೇಳೋ ದಿಕ್ಕದೇ ಸೇರಲಿಲ್ಲ ಅವತ್ತು ಸರ್ಕಾರದಲ್ಲಿ. ಅವತ್ತು ಇದ್ದವ್ರು ಓಡೋದ್ರು, ಇವತ್ತು ಇರೋರು ಕರ್ಕೊಂಬಂದ್ರಪ್ಪ ಅಂದ್ರೆ ಕರ್ಕೊಂಬರಕ್ ತಾಕತ್ತಿಲ್ಲ ಇವ್ರಿಗೆ, ಇನ್ ಸರ್ಕಾರ ಮಾಡ್ತಾರಂತೆ. ರಾಯಚೂರಿನ ಲಿಂಗ್ಸುಗೂರು ನಡಗಡ್ಡೆ ಗ್ರಾಮಗಳು ಅಪಾಯದ ಅಂಚನ ತಲುಪಿವೆ. ನಾರಾಯಣಪುರ ಜಲಾಶಯದಿಂದ 1,03,61,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ಕೃಷ್ಣಾ ನದಿಗೆ ಅಪಾಯದ ಮಟ್ಟ ಮೀರ್ತಾ ಇದೆ. ಮ್ಯಾದ್ರಗಡ್ಡಿ, ಕರಕಲಗಡ್ಡಿಯ ನಡುಗಡ್ಡೆಯಲ್ಲಿ ಸಿಲುಕಾಕೊಂಡ್ರಲ್ಲ, ಆ ಮ್ಯಾದ್ರಗಡ್ಡಿ ಅಂತೂ ಪ್ರತಿ ವರ ಯಾವಾಗ ಮಳೆ ಬಂದರೂ ಅದು ನಡುಗಡ್ಡೆ ಆಗದೇ, ಅದು ಅನುಮಾನನಿಲ್ಲ. ಜನ ಕೋಪ ಮಾಡ್ಕೊಂಡಿದ್ದಾರೆ, ಏನ್ರಿ ತಡವಾಗಿ ಬಂದಿದ್ದೀರಿ ಅಂತ. ಅಯ್ಯೋ ನಿಮ್ಮ ಪುಣ್ಯ ಬಂದ್ರಲ್ಲ, ಇರಮ್ಮ ಯಡಿಯೂರಪ್ಪನವ್ರು ಇನ್ನು ಡೆಲ್ಲಿಯಿಂದ ಬಂದಿಲ್ಲ, ನಾವು ಹೆಂಗೆ ಬರೋಕ್ಕಾಗತ್ತೆ ಅಂತ ಅಂದ್ಲಿಲ್ವಲ್ಲ. ನಿಮ್ಮ ಪುಣ್ಯ ಸುಮ್ಮನೆ ಅದೇ ಏನೋ ಹೇಳ್ತಾರಲ್ಲ ಹಂಗೆ, ಮೊಸಳೆಗಳೇ ಎದುರೋಗ್ಬಿಟ್ಟು ಸರ್ ಪಕ್ಕದ ಜಮೀನುಗಳಿಗೆ ನುಗ್ತಾ ಇವಿ ಅಂತೆ. ಇನ್ನು ಜನದ ಕತೆ ಏನು? ನಡುಗಡ್ಡೆ ಕದ್ದಿರಿ ನಾವು ಈಗ 60-70 ವರ್ಷ ಆತಿ ನೋಡ್ರಿ. ನಮಗ್ ಹೊಲ ಕೊಡಿಸಿದ್ರ ಮನಿ ಕೊಟ್ರ ನಮಗ್ ಇರ್ತೀವಿ, ಇಲ್ಕಂದ್ರ ನಾ ಇರೋದಿಲ್ಲ. ನಮಗ ಹೌದ ಅಲ್ಲ ಉಪ್ಪುಗುಡಿ 9 ಏನು ಕೊಡ್ತಾರ, ಈಗ ಹೇಳ್ತಾರ ಹೋಗಿ ಬಿಡ್ತಾರ. ಸರ್, ಈ ರೀತಿ ನದಿ ತೀರದ ಜನರನ್ನ ಸ್ಥಳಾಂತರ ಮಾಡ್ತಾರೆ ಪ್ರತಿ ಸರಿ ಈ ತರ ಬಂದಾಗ? ಕೆಲವು ಕಡೆ ಮಾಡಿದ್ದಾರೆ, ಫ್ಲಡ್ ಲೆವೆಲ್ಸ್ ಇಂದ ಮೇಲಕ್ಕೆ ತಗೊಂಡು ಹೋಗಿದ್ದಾರೆ ಕೆಲವು ಕಡೆ ಊರುಗಳನ್ನ, ಕೆಲವು ಕಡೆ ತಗೊಂಡು ಹೋಗಕ್ ಆಗಿಲ್ಲ ಇವ್ರಿಗೆ. ಕೆಲವು ಕಡೆ ನಡುಗಡ್ಡೆಗಳಲ್ಲಿ ಸಿಕ್ಕಾಕೊಂಡ್ರಿ, ನೀವು ಆಲ್ಟರ್ನೇಟ್ ಅಂತ ತೋರಿಸಿದ್ರೆ ಅವ್ರು ಬಿಟ್ಟು ಬರ್ತಾರೆ. ಆಲ್ಟರ್ನೇಟ್ ತೋರಿಸಲ್ಲ ಹಂಗಾಗ ಅವ್ರು ಬರಲ್ಲ. ತಾತನ ಕಾಲ ಮುತ್ತಾತನ ಕಾಲದಿಂದ ಜಮೀನ್ ಮಾಡ್ಕೊಂಡಿರ್ತಾರೆ, ಹೆಂಗೋ ಬದುಕಿರ್ತಾರ ಅವರು. ಇನ್ನು ಬಿಟ್ಟು ಬಂದ್ಬಿಡಿ ಎಲ್ಲ ಖಾಲಿ ಮಾಡ್ಬಿಡು ಜಾಗ ಅಂತಂದ್ರೆ ಹಂಗ ಆಗಲ್ಲ, ಅವ್ರ ಲೈಫ್ ಹಾಳಾಗ್ಬಿಡುತ್ತೆ. ಹಂಗಾಗಿ ಆಲ್ಟರ್ನೇಟ್ ತೋರಿಸಿದ್ರೆ ಬರ್ತಾರೆ. ಕೆಲವು ಕಡೆ ಮಾಡಿದ್ದಾರೆ, ನಾವು ಮಾಡೇ ಇಲ್ಲ ಜೀರೋ ಅಂತ ಹೇಳಲ್ಲ, ಮಾಡಿದ್ದಾರೆ ಕೆಲವು ಕಡೆ. ಕೃಷ್ಣಾ ನದಿಯಲ್ಲಿ ಧುಮ್ಮಿಕ್ಕಿ ಬರ್ತಾ ಇರುವಂತಹ ನೀರನ್ನ ನೋಡಿದ್ರೆ ಎಂಥವರ ಎದೆ ಕೂಡ ಅರೆಕ್ಷಣ ಜಲ್ಲನ್ನತ್ತೆ. ಆದ್ರೆ ಈ ಹರಿಯೋ ನೀರಿಗೆ ಸವಾಲು ಎಂಬಂತೆ ಲಿಂಗಸುಗೂರು ತಾಲೂಕಿನ ಗದ್ದಗಿ ಗ್ರಾಮದ ಯುವಕರು ಈಜೋ ಸ್ಪರ್ಧೆಯನ್ನ ಮಾಡಿಕೊಂಡಿದ್ದಾರೆ. ಗಂಗಮ್ಮನ ಕಟ್ಟಿಯಿಂದ ಸಾಯಿಬಾಬಾ ಮಂದಿರದವರೆಗೆ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯ ಯುವಕರು ಒಂದು 8-10 ಯುವಕರು 5-10,000 ರೂಪಾಯಿ ಹಾಗೂ ಕುರಿಮರಿಗಾಗಿ ಈಜು ಕಾಯಿ ಕಟ್ಕೊಂಡು 3 ಕಿಲೋಮೀಟರ್ ಈಜಿದ್ದಾರೆ. ಪ್ರವಾಹದಲ್ಲಿ ಈಜಿ ದಡ ಸೇರಲು ಹರಸಾಹಸ ಪಟ್ಟರು. ಈಜಾಟ ನೋಡಲು ತಿಂಥಣಿ ಬ್ರಿಡ್ಜ್ ಮೇಲೆ ಭಾರಿ ಜನ ಸೇರ್ಕೊಂಡಿದ್ರು. 3 ಜನನ್ನು ಅರೆಸ್ಟ್ ಮಾಡಿ ಕೇಸ್ ಹಾಕಿ ಒಳಕ್ ಹಾಕ್ಬೇಕು. ಅಲ್ಲಿ ಬಂದು ನೋಡ್ತಾರಲ್ಲ ಸರ್, ಆಮೇಲೆ ಫಸ್ಟ್ ಆ 3 ಜನಕ್ಕೂ ಒಳಗೆ ಹಾಕ್ಬೇಕು, ಆಗ ದಾರಿಗೆ ಬರ್ಬೇಕಿದು. ಹುಡುಗಾಟ ಆಡ್ತಾರೆ, ನಾಳೆ ಏನಾರು ಹೆಚ್ಚು ಕಡಿಮೆ ಅಂದ್ರೆ ಏನ್ ಮಾಡ್ತಿದ್ರಿ ಸದಕ ಅಧಿಕಾರಿಗಳು, ಎಲ್ಲಿ ಬಂದ್ರು ಅವರು ಅಂತ ಕೇಳ್ತಾರೆ. ನೀವು ನೋಡ್ಬಿಟ್ಟು ಅಣ್ಣ ನೀನ್ ಹೋಗ್ಬೇಡ, ಅಣ್ಣ ನೀನ್ ಹೋಗ್ಬೇಡ ಅಂತ ತಡೆಯಕ್ಕೆ ಬೇರೆ ಕೆಲ್ಸ ಇಲ್ಲ. ಎಂತ ಕೋತಿಗಳಿರ್ಬೇಕು ಆ ಸ್ಪರ್ಧೆ ಕಟ್ಟಿರೋರು, ಅವ್ರೇನೋ ಬಹಳ ದೊಡ್ಡ ಸಾಹಸ ಮಾಡ್ಕೊಂಡಿದ್ವಿ ಅಂತ. ಈ ಸಾಹಸ ಮಾಡೋದಾದ್ರೆ ನೋಡಪ್ಪ, ಬಹಳ ಕಡೆ ನಮ್ಮ ದೇಶದಲ್ಲಿ ಸಮಸ್ಯೆಗಳವೆ, ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಮಿನೋ ಸೇರ್ಕೊ, ಮತ್ತೆ ಇಟ್ಟು ಫೈಟ್ ಮಾಡು, ಯೋ ವೀರನಾರು ಆಗ್ತೀಯ. ಕೊಯ್ನಾ ಜಲಾಶಯದಿಂದ ಸುಮಾರು 1,00,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ಇದರಿಂದ ಕೊಯ್ನಾ ಮಹಾರಾಷ್ಟ್ರದಲ್ಲಿರುವಂಥದ್ದು ಅಲಮಟ್ಟಿ ನೀರು ಹೆಚ್ಚು ಬರ್ತಾ ಇದೆ. ಸಹಜವಾಗಿ ಕೊಯ್ನಾಯಿಂದ ಬಿಟ್ಟ ತಕ್ಷಣ ಅಲಮಟ್ಟಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಹಾರಂಗಿಯಿಂದ ಬಿಟ್ಟ ತಕ್ಷಣ KRS ಬಂದಂಗೆ, ಹೇಮಾವತಿಯಿಂದ ಬಿಟ್ಟ ತಕ್ಷಣ KRS ಬಂದಂಗೆ ಹೇಗೆ ಬರುತ್ತೋ, ಅಥವಾ ಕಬಿನಿ KRS ಬಿಟ್ಟ ತಕ್ಷಣ ಮೆಟ್ಟೂರ್ಗೆ ಹೆಂಗೆ ಹೋಗುತ್ತೋ, ಹಂಗೆ ಕೊಯ್ನಾಯಿಂದ ಬಿಟ್ಟರೆ ಹಾಗೆ ಹೋಲ್ಸೇಲ್ ನೀರು ನಮ್ಮ ಅಲಮಟ್ಟಿ ಒಳಗೆ ಬರ್ತಾ ಇರುತ್ತೆ. ನೀರು 4,00,000 ಕ್ಯೂಸೆಕ್ ಹೋಗ್ತಾ ಇದೆ.
ಜಸ್ಟ್ ಇಮ್ಯಾಜಿನ್, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಯಾರು ಟಿ ವಿ ನೋಡೋರು, ನಮ್ಮ ಕೆ ಆರ್ ಎಸ್ ಇಂದ 80,000 85,000 ಬಿಟ್ಟರೆನೆ ಪಾತರ್ಗುಟ್ಟು ಹೋಗ್ಬಿಡ್ತೀವಿ ನಾವು. ರಂಗನ ತಿಟ್ಟು ಮುಳುಗಿತು, ಶ್ರೀರಂಗಪಟ್ಟಣದ ಅಲ್ಲಾಯಿತು ಅಂತಿರ್ತೀವಿ ನಾವು. 400,000 ಕ್ಯೂಸೆಕ್ ಲಕ್ಕ ಹಾಕ್ಕೊಳ್ಳಿ ಹೆಂಗಿರ್ಬೋದು ಅಂತ ಅನ್ಬಿಲೀವಬಲ್. ಮಹಾರಾಷ್ಟ್ರದ ಉಜಿನಿ ಡ್ಯಾಮ್ನಿಂದನೂ ನೀರು ಬಿಟ್ಟಿದ್ದಾರೆ. ವಿಜಯಪುರದ ಭೀಮಾ ತೀರದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಉಮರಾಣಿ ಲವಗಿ ಸೇರಿ ನಾನಾ ಬ್ಯಾರೇಜ್ಗಳಿಗೆ ಮುಳುಗಡೆ ಆಗೋಗಿವೆ. ಆಲಮಟ್ಟಿಯಿಂದ ಮತ್ತಷ್ಟು ಹೆಚ್ಚಿನ ನೀರನ್ನು ಹೊರಬಿಡಬೇಕು ಅಂತ ಸಿಎಂ ಯಡಿಯೂರಪ್ಪಗೆ ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್ ಮನವಿ ಮಾಡಿದ್ದಾರೆ. ಬಿಕಾಸ್ ಅವ್ರು ಹೇಳ್ತಿರೋದು ನಮ್ಮಿಂದ ಜಾಸ್ತಿ ಬಿಡ್ತೀವಿ, ನೀವು ಜಾಸ್ತಿ ಬಿಟ್ಕೊಳ್ಳಿ ಅಂತ. 400,000 ಕ್ರಾಸ್ ಆದಮೇಲೆ ಭಾಳ ಡೇಂಜರಸ್ ಪರಿಸ್ಥಿತಿ, ತುಂಬ ಕಷ್ಟ ಆಗ್ಬೋದು ಅಲ್ಲಿ. ಇನ್ನೇನೇನು ಕಾದಿದೆಯೋ, ಏನೇನು ಇದೆಯೋ ಇನ್ನು 3 ದಿನ. ಇದೇನು ಅಲ್ಲ, ಮುಂದೆ ದೊಡ್ಡ ಮಟ್ಟಿಗಿನ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ. ವಿ ಡೋಂಟ್ ನೋ. 2-3 ದಿನ ಮಳೆ ಮಾಡ್ಬೇಕು, ಮಳೆ ಬಂದ್ಮೇಲೆ ಮಾಡ್ಬೇಕಷ್ಟೇ. ಆದ್ಮೇಲೆ ನಮ್ಮ ಕೈಲಿ ಇಲ್ಲವೂ ಇಲ್ಲ. ಈಗ ನಮ್ಮ ಕೈಲಿ ಕಂಟ್ರೋಲ್ ಇದೆ. ಓಕೆ, ಮೋಡ ಬಿತ್ತನೆ ಟೈಪು, ಮಳೆ ಬರೋದಿದ್ದಾಗ ಮೋಡ ಬಿತ್ತನೆ ಅಂತ. ಮಳೆ ಬಂದಾಗ ಅದನ್ನು ಚದುರಿಸಲು ಇನ್ನೊಂದು ಬಿತ್ತನೆ ಅಂತ ಏನಾದ್ರು ಇದೆಯಾ ನಮ್ಮ ಹತ್ರ? ಏನು ಇಲ್ವಲ್ಲ. ಕೃಷ್ಣಾ ನದಿ ಆದ ಉತ್ತರ ಕರ್ನಾಟಕದ ಕಡೆ ಆದ್ಮೇಲೆ ಈಗ ಬೆಳಗಾವಿಯಿಂದ ಸೀದಾ ಉತ್ತರ ಕರ್ನಾಟಕ ಬರೋಣ. ಅಬ್ಬರದ ಮಳೆ ಕುಮಟಾ ತಾಲೂಕಿನ ಅಘನಾಶಿನಿ ನದಿ ತುಂಬಿ ಹರಿತಾ ಇದೆ. ಹೆಗಡೆ ಗ್ರಾಮದಲ್ಲಿ ನೆರೆ ಹಾವಳಿ, ಭಾಳ ಕಡೆ ಜನನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಕದ್ರಾ ಭಾಗದಲ್ಲಿ ಕಾಳಿ ನದಿ ನೀರಿನ ಪ್ರವಾಹದಿಂದ 100+ ಮನೆ ನಾಶ ಆಗಿರೋ ವರದಿಗಳೆಲ್ಲ ಬಂದಿದೆ. ಶಿರಸಿ ತಾಲೂಕಿನ ಕೆಂಗ್ರೆ ಹೊಳೆ, ಪಟ್ಟಣ ಹೊಳೆ, ಗಣೇಶ್ಪಾಲ, ವಾನಳ್ಳಿ ಭಾಗದ ವಿವಿಧ ಗ್ರಾಮಗಳಲ್ಲಿ ತೋಟಗಳಿಗೆಲ್ಲ ನೀರು ನುಗ್ಗಿ ಸಿಕ್ಕಾಪಟ್ಟೆ ನಷ್ಟ ಆಗಿದೆ ಅಂತಿದ್ದಾರೆ. ನೋಡಪ್ಪ, ಇದ್ದು ಪಾಯಿಂಟ್ ಅಂದರೆ ಅನರ್ಹ ಶಾಸಕ ಶಿವರಾಮ್ ಹೆಬ್ಬಾರ್ ಎಲ್ಲ ಕಡೆ ಕೊಟ್ಟಿದ್ದಾರೆ. ರೇ, ಅರ್ಹರಿರೋರೆಲ್ಲ ಎಲ್ಲರಪ್ಪ ಹೋದ್ರಿ ಅಯ್ಯಯ್ಯೋ ರಾಮ, ಅನರ್ಹ ಶಾಸಕ ಹೋಗಿದಾರಂತೆ. ಈ ಅರ್ಹರೆಲ್ಲ ಎಲ್ಲೂ ಹೋದ್ರಂಗಾರೆ, ಅವ್ರನ್ನೆಲ್ಲ ಅನರ್ಹ ಮಾಡಿದ್ರು ಹೋಗ್ತಾರೋ ಏನೋ. ಫಸ್ಟ್ ಎಲ್ಲರೂ ಆ ಸ್ಪೀಕರು ಇಲ್ವೇ ಈಗ ಹೋಲಿ ಅಂದ್ರೆ ಕರ್ಕೊಂಡ್ಬಂದು ಹೊಸ ಸ್ಪೀಕರ್ ಕೈಲಿ ಎಲ್ಲರೂ ಅನರ್ಹ ಮಾಡ್ಬಿಡ್ಬೇಕು, ಆಗ್ಲಾರೂ ಹೋಗ್ತಾರೇನೋ ಕೆಲ್ಸ. ಅಂಕೋಲದ ನದಿ ಭಾಗದ ತಗ್ಗು ಪ್ರದೇಶದ 30+ ಮನೆಗಳು ಜಲಾವೃತವಾಗಿದ್ದು 2 ಭಾಗಗಳಲ್ಲಿ ಜನರನ್ನ ದೋಣಿ ಮೂಲಕ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. 15+ ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಆ ಕುರಿತಾಗಿ ಒಂದು ವರದಿಯನ್ನು ನೋಡೋಣ. ನಾವೀಗ ಕದ್ರಾ ಗ್ರಾಮದ ಬಳಿ ಇದ್ದೇವೆ. ಈಗಾಗಲೇ ನೀವು ನೋಡ್ಬೋದು, ಕದ್ರಾ ಗ್ರಾಮದಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂಥದ್ದು. ಕಾಳಿ ನದಿಯ ನೀರು ಸಂಪೂರ್ಣ ಇಡೀ ಗ್ರಾಮವನ್ನು ಆವರಿಸುವಂಥದ್ದು. ಮಹಾಮಾಯಿ ಟೆಂಪಲ್ ಇರುವಂಥದ್ದು, ಮಹಾಮಾಯಿ ಟೆಂಪಲ್ ಸಂಪೂರ್ಣವಾಗಿ ಕಾಳಿ ನದಿ ನೀರಿನಿಂದ ಆವೃತವಾಗಿರುವಂಥದ್ದು. ಈ ಭಾಗದಲ್ಲಿರುವಂಥ ಜನರನ್ನು, ಸುಮಾರು 23+ ಕುಟುಂಬಗಳನ್ನು ಈಗಾಗಲೇ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಸರ್, ಎಷ್ಟು ಮನೆಗಳು ಜಲಾವೃತ ಆಗಿದೆ, ಹೇಗೆ ಏನು? 100+ ಮನೆಗಳು ಇರ್ಬೋದು, 200 ಮನೆಗಳೇ, ಮುಕ್ಕಾಲು ಭಾಗ ಹೋಗಿದ್ದಾರೆ. ಪರಿಸ್ಥಿತಿ ಮಂಗಳೂರಿನಲ್ಲೇನು ಭಾಳ ವ್ಯತ್ಯಾಸ ಆದಂಗಿಲ್ಲ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಕುಮಾರಧಾರ ನದಿ ತುಂಬಿ ಹರಿತಾ ಇದೆ, ನೀರಿನ ಮಟ್ಟ ಹೆಚ್ಚಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆ ಆಗಿದೆ. ಭಕ್ತಾದಿಗಳು ಪ್ರವಾಹದ ನೀರಲ್ಲೇ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಾಡಬೇಕು. ಸ್ವಲ್ಪ ನೀರು ಫಾಸ್ಟ್ ಇದ್ದಾಗ ಪಾಪಗಳು ಬೇಗ ಕೊಚ್ಕೊಂಡು ಹೋಗುತ್ತೆ ದೇಹದಿಂದ. ಕರೆಕ್ಟ್, ಹುಷಾರಾಗಿ ಹೋಗಿ ಒಳಗಿಳಿಯೋರು ಹಾಗೆ ಕೊಚ್ಕೊಂಡು ಹೊಟ್ಟೋಗ್ಬಿಡ್ತೀರಿ ಆಮೇಲೆ. ಅಂಥ ಕಷ್ಟ ಇರುತ್ತೆ ಆ ನದಿಗಳು. ಐ ಎಮ್ ಸೇಯಿಂಗ್, ಯಾಕಂದರೆ ಪಶ್ಚಿಮ ಘಟ್ಟದಿಂದ ಬರೋ ನದಿಗಳಿಗೆ ಒಂದು ಫೆರಾಸಿಟಿ ಇರುತ್ತೆ, ಒಂದು ಆವೇಶ ಇರುತ್ತೆ. ಅದು ಕೆಳಗಡೆಯಿಂದ ಹದ್ದು ಬರುತ್ತೆ. ಅದಕ್ಕೆ ನೇತ್ರಾವತಿ, ಕಾಳಿ ಇವೆಲ್ಲ ಬೇಗ ಇದಾಗುತ್ತೆ. ತಗ್ಗು ಪ್ರದೇಶದ ಮುಂಜಾಗ್ರತಾ ಕ್ರಮ, ಬೆಳತಂಗಡಿ ತಾಲೂಕಿನ ಚಾರ್ಮಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 3 ಮತ್ತು 10 ತಿರುವಿನಲ್ಲಿ ಮಣ್ಣು ಕುಸಿದುಬಿಟ್ಟಿದೆ, ಸಂಪರ್ಕ ಸ್ಥಗಿತ ಆಗಿದೆ. ಕರಾವಳಿಯಲ್ಲಿ ಇನ್ನೂ 2 ದಿನ ಮಳೆಯಾಗುವಂತಹ ಮುನ್ಸೂಚನೆ ಇದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸುಖಪಾಲ್ ಒಂದು ಸ್ಥಳ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದ ಕರಾವಳಿಯಲ್ಲಿ ಈ ಬಾರಿ ಮಳೆಯೇ ಇಲ್ಲ ಅನ್ನುವಂತಹ ಹೊತ್ತಿಗೆ ಈ ಬಾರಿ ಮತ್ತೆ ಮಳೆ ಆರಂಭ ಆಗಿರುವಂಥದ್ದು. ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ ಆಗ್ತಾ ಇರುವಂಥ ಕಾರಣಕ್ಕೆ ಇವತ್ತು ನಾವು ಗಮನಿಸಬಹುದು, ಜಿಲ್ಲೆಯ ಎಲ್ಲ ಜೀವ ನದಿಗಳು ತುಂಬಿ ಹರಿಯುತ್ತಾ ಇರುವಂಥದ್ದು. ಇದೇ ಮೊದಲ ಬಾರಿಗೆ ಪಳ್ಗುಣಿ ನದಿ ತುಂಬಿ ಹರಿಯುತ್ತಿರುವಂಥದ್ದನ್ನು ನೀವು ಗಮನಿಸಬಹುದು. ಜೊತೆಗೆ ನೇತ್ರಾವತಿ, ಕುಮಾರಧಾರ ಎಲ್ಲ ನದಿಗಳು ಇವತ್ತು ತುಂಬಿ ಹರಿತಾ ಇದೆ ಪಶ್ಚಿಮಘಟ್ಟದಲ್ಲಿ. ಅದರಲ್ಲೂ ಚಿಕ್ಕಮಗಳೂರು, ಶಿವಮೊಗ್ಗದಲ್ಲೂ ಹೆಚ್ಚಿನ ಮಳೆ ಆಗಿರೋದ್ರಿಂದ ಆ ಎಲ್ಲ ನೀರುಗಳು ಹರಿದು ಸಮುದ್ರ ಸೇರಲಿಕ್ಕೆ. ಪಕ್ಕದ ಉಡುಪಿ ಜಿಲ್ಲೆ ಬಿರುಗಾಳಿ ಬೀಸ್ತಾ ಇದೆ, ವಿದ್ಯುತ್ ಕಂಬ ಮರಗಳ ಧರೆಗೊಳ್ಳುತ್ತಾ ಇವೆ. ಇದು ಇನ್ನೂ ಡೇಂಜರಸ್. ಮಳೆ ಆದರೂ ಓಕೆ, ನೀರು ತುಂಬಿಕೊಳ್ಳುತ್ತೆ, ಜೊತೆಯಲ್ಲಿ ಬಿರುಗಾಳಿ ಬಂದರೆ ಇನ್ನೂ ಡೇಂಜರಸ್, ಇನ್ನೂ ಕಷ್ಟ ಆದ ಪರಿಸ್ಥಿತಿ. ಉಡುಪಿ ನಿಲ್ದಾಣದಲ್ಲಿ ನೇತ್ರಾವತಿ ಎಕ್ಸ್ಪ್ರೆಸ್ನ ರೈಲಿನ ಮೇಲೇ ಮರ ಬಿದ್ದೋಗ್ಬಿಟ್ಟಿದೆ. ಅಯ್ಯಯ್ಯೋ, ಗಂಟೆಗೆ 50 ಕಿಲೋಮೀಟರ್ದು ವೇಗದಲ್ಲಿ ಬೀಸ್ತಾ ಇದೆ ಗಾಳಿ. ಹಾಗಾಗಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ, ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್ ಅಂತ. ಬೈಂದೂರು ತಾಲೂಕಿನ ಕುಬ್ಜಾ ನದಿ ಉಕ್ಕಿರ್ತಿದೆ. ಮಲ್ಪೆ, ಪಡುಕೆರೆ, ಎರಮಾಳು ಪರಿಸರದಲ್ಲೆಲ್ಲ ಕಡಲ್ ಕೊರೆತ ಕಾಣಿಸ್ತಾ ಇದೆ.
ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಜೋರಾಗಿದೆ. ಮೂಡಿಗೆರೆ, ಶೃಂಗೇರಿ, ಕೊಪ್ಪ ಹಾಗೂ ಎನ್ಆರ್ಪುರ ತಾಲೂಕಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ 4 ತಾಲೂಕಿನ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದಂತಹ ಭಕ್ತರು ಕೂಡ ಸಿಕ್ಕಾಕೊಂಡ್ರು. ಅಗ್ನಿಶಾಮಕ ಮತ್ತು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಹೆಬ್ಬಾಳೆ ಸೇತುವೆ 12 ಗಂಟೆ ಅವಧಿಯಲ್ಲಿ 3 ಬಾರಿ ಮುಳುಗಡೆಯಾಗಿ ಕಳಸ ಹೊರನಾಡು ಸಂಪರ್ಕ ಕೂಡ ಬಂದಾಗಿತ್ತು. ಚಾರ್ಮಾಡಿ ಘಾಟ್ನಲ್ಲಿ ಬೃಹತ್ ಮರ ರಸ್ತೆಗುಳಿದು 3-4 ಗಂಟೆಗಳ ಕಾಲ ಸಂಚಾರ ಸ್ಥಗಿತಗೊಂಡಿತ್ತು. ಶೃಂಗೇರಿಯಲ್ಲಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಶಾರದಾಂಬೆ ಸನ್ನಿಧಿಯ ಕಪ್ಪೆಶಂಕರ ನಾರಾಯಣ ದೇವಾಲಯ, ಗುರುಗಳ ಸಂಧ್ಯಾ ವಂದನೆ ಮಂಟಪ ಮುಳುಗಿದೆ. ಕಲ್ಲತ್ಗಿರಿ ಫಾಲ್ಸ್ ಹತ್ರ ಹೆಣ್ಮಗಳನ್ನ ಲೇಡಿನ ಯಾರನ್ನ ಮಹಿಳೆಯೊಬ್ಬರನ್ನ ರಕ್ಷಣೆ ಮಾಡಿದ್ ಬಹಳ ಆಶ್ಚರ್ಯ ಕಾಣಿಸ್ತಿತ್ತು ನನಗೆ. ಹಗ್ಗದ ಮೂಲಕ ಅದೆಲ್ಲ ಎಲ್ಲ ಓಡೋಗಿ ಏನೋ ಒಂಥರ ಹಾರಿ ಹೋಗಿ ಕಪ್ಪೆಗಳ ಟೈಪ್ ಎಲ್ಲ ಹೋಗಿಡಿದ್ರಪ್ಪ ಅವ್ರನ್ನ. ಅವ್ರ ಜೀವನ ಪರವಾಗಿಲ್ಲ ಏನಾದ್ರು ಅಂತ. ಮತ್ತೆ ಶಿವಮೊಗ್ಗದಲ್ಲಿ ರಾತ್ರಿಯಿಂದ ನಿರಂತರ ಮಳೆ, ತಗ್ಗು ಪ್ರದೇಶಗಳು ನೀರು ನುಗ್ಗಿದೆ, ಆಬ್ವಿಯಸ್ಲಿ ನುಗ್ಗದೆ ಇರುತ್ತಾ. ಹೊಸನಗರ, ತೀರ್ಥಹಳ್ಳಿ ಹಾಗೂ ಸಾಗರ ಭಾಗದಲ್ಲಿ ವಿಪರೀತ ಮಳೆ ಇದ್ದಂಗಿದೆ. ಲಿಂಗನಮಕ್ಕಿಗೆ 1,00,000 ಕ್ಯೂಸೆಕ್, ತುಂಗಾ ಜಲಾಶಯಕ್ಕೆ 80,000 ಕ್ಯೂಸೆಕ್ ಒಳ ಹರಿವಿದೆ. ಶರಾವತಿ ನದಿನಲ್ಲಿ ಗಣನೀಯವಾಗಿ ನೀರು ಹರಿದು ಬರ್ತಾ ಇದೆ. ವಿಶ್ವವಿಖ್ಯಾತ ಜಲಪಾತದಲ್ಲಿ ಈಗ ವರ್ಷಧಾರೆ ವೈಭವ ಜೋಗದಲ್ಲಿ. ಆಗ್ಲೇ ಪ್ರವಾಸಿಗರು ಹೋಗಕ್ ಶುರು ಮಾಡಿದ್ದಾರೆ. ಮತ್ತೆ ಬಿಡ್ತಾರ. ಕೊಡಗಿನ ಹಲವೆಡೆ ಜೋರು ಮಳೆ ಆಗ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಶಾಲಾ, ಕಾಲೇಜು, ಅಂಗನವಾಡಿಗಳಿಗೆ ರಜೆಯನ್ನು ನೀಡಲಾಗಿದೆ. ತಲಕಾವೇರಿ ಭಾಗಮಂಡಲದಲ್ಲೂ ಕೂಡ ಉತ್ತಮ ಮಳೆ ಆಗ್ತಾ ಇದೆ. ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿದ್ದು ಭಾಗಮಂಡಲ ನಾಪಕ್ಲು ರಸ್ತೆ ಮೇಲೆ ಕಾವೇರಿ ಹರಿತಾ ಇದ್ದು ಸಂಪರ್ಕ ಕೂಡ ಕಡಿತಗೊಂಡಿದೆ. ಜನರನ್ನ ರಕ್ಷಣೆ ಮಾಡಲಾಗಿದ್ದು ವಿರಾಜಪೇಟೆ ಮಾಕುಟ್ಟ ರಸ್ತೆಯ ಒಂದು ಬದಿ ಭೂಕುಸಿತ ಆಗಿದ್ದು ಸಂಚಾರ ನಿಷೇಧ ಮಾಡಲಾಗಿದೆ. ಸ್ಥಳಕ್ಕೆ ಸ್ಥಳೀಯ ಶಾಸಕ ಬೋಪಯ್ಯ ಭೇಟಿ ಕೊಟ್ಟರು. ನಾಪೋಕ್ಲು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರೋದ್ರಿಂದ ಜನ ಕಗ್ಗತ್ತಲಲ್ಲಿ ಇದ್ದಾರೆ. ದಕ್ಷಿಣ ಒಳನಾಡಿನಲ್ಲಿ ಈ ಪರಿಸ್ಥಿತಿ ಇದ್ರೆ ಕೊಡಗಿನಿಂದಲೇ ಮೈಸೂರಿನಲ್ಲಿ, ಮೈಸೂರು ಭಾಗದಲ್ಲಿ, ಈ ಭಾಗದಲ್ಲಿ, ಹಾಸನದ ಸಕಲೇಶಪುರ, ಬೇಲೂರು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಹೇಮಾವತಿಗೆ ಸಹಜವಾಗಿ ನೀರು ನುಗ್ಗುತ್ತಾ ಇದೆ. ಸಕಲೇಶಪುರದ ಈಶ್ವರ ದೇವಾಲಯದ ಮೆಟ್ಟಿಲುಗಳೆಲ್ಲ ಮುಚ್ಕೊಂಡು ಹೋಗೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ರಜೆ ಕೊಟ್ಬಿಟ್ಟಿದ್ದಾರೆ, ಸವಾಸನೆ ಬೇಡ ಅಂತ. ಮೈಸೂರಿನಲ್ಲಿ ಮಾತ್ರ ಮೋಡ ಕವಿದ ವಾತಾವರಣ, ಬೆಂಗಳೂರಿನ ಥರಾನೇ. ಕಬಿನಿ ಜಲಾಶಯಕ್ಕೆ ಒಳಹರಿವು ಇದೆ, ಅದು ಆಬ್ವಿಯಸ್ಲಿ ನಮ್ಮಿಂದಲ್ಲ, ಅದು ಕೇರಳದಿಂದ. ಹಾಗೆ ನೋಡಿದ್ರೆ ಈ ಬಾರಿ ನಮಗೆ ನಮ್ಮಲ್ಲಿ ಮಳೆಗಿಂತ ನೆರೆ ರಾಜ್ಯಗಳೆಲ್ಲ ಮಳೆನೇ ನಮಗೆ ಸಮಸ್ಯೆ. ಆ ಕಡೆ ಕೃಷ್ಣೆಗೆ ಅಪ್ಪರ್ರು ಮೇಲ್ಗಡೆಯಿಂದ ಮಹಾರಾಷ್ಟ್ರ, ಈ ಕಡೆಗೆ ಕೇರಳದಿಂದ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಲ್ಲಿ ಮೋಡ ಇದೆ, ಮಳೆ ಇಲ್ಲ, ಹನಿ 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 ಬೀಳ್ತಾ ಇದೆ ಅಷ್ಟೇ. ಮಧ್ಯ ಕರ್ನಾಟಕದ ಕಥೆ ನೋಡೋದಾದ್ರೆ ಹುಬ್ಬಳ್ಳಿಯಲ್ಲಿ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಎಂಕೆ ಹುಬ್ಬಳ್ಳಿ ಕಿತ್ತೂರ ಮಾರ್ಗದ ಗಂಗಾಂಬಿಕೆ ದೇವಾಲಯ ಜಲಾವೃತವಾಗಿದ್ದು ಹುಬ್ಬಳ್ಳಿ ಧಾರವಾಡ ಬಳಿಯ ಟೋಲ್ ನಾಕಾ ಬಳಿ ಬಿಆರ್ಟಿಎಸ್ ರಸ್ತೆಯಲ್ಲಿ ನೀರು ನಿಂತಿದ್ದು ಬೈಕ್ಗಳು ಸಂಪೂರ್ಣ ಮುಳುಗಡೆಯಾಗಿವೆ. ಹುಬ್ಬಳ್ಳಿಯ ಗದಗ ರಸ್ತೆಯಲ್ಲಿರುವ ರೈಲ್ವೆ ಆಸ್ಪತ್ರೆಯಲ್ಲಿ ನಿರಂತರ ನೀರಿನಲ್ಲೇ ರೋಗಿಗಳಿಗೆ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಧಾರವಾಡ ನಗರದಲ್ಲಿ 50 ಮನೆಗಳನ್ನು ನೀರು ಆವರಿಸಿಕೊಂಡಿದೆ. ನೋಡಿಲ್ಲ ಹೇಗೆ ಹೋಗ್ತದೆ ಮಹಾನಗರ ಪಾಲಿಕೆ. ನೋಡ್ತಾ ಇದ್ರೆ ನನಗನ್ಸುತ್ತೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಎಲ್ಲ ಏರ್ಪೇರ್ ಆಗ್ಬಿಟ್ಟಿವ್ಯಾ ಅಂತ. 2 ತಿಂಗಳು ಮುಂದಕ್ಕೆ ಹೋಗ್ಬಿಡೋಣ ಅಂತ. ಜೂನ್ ಜುಲೈ ಅಲ್ಲಿ ಆಗ್ಬೇಕು, ಆಗಸ್ಟ್ಗೆ ಬರ್ತಾ ಇದೀವಿ ಈಗ. ಎಲ್ಲ ಒಂದು ತಿಂಗಳು ಶಿಫ್ಟ್ ಗಿಫ್ಟ್ ಆಗ್ಬಿಟ್ಟಿದೆಯಾ, ಯಾರು ಕೇಳ್ಬೇಕಪ್ಪ ಏನ್ರೀ ಶಿಫ್ಟೇ ಆಗ್ಬಿಟ್ಟಿದೆಯಾ ನೋಡ್ರಪ್ಪ. ಆಕ್ಚುಲಿ ಮೊನ್ನೆ ನೋಡಿದೆ ಮುಂಗಾರಿನ ನಿಗದಿಪಡಿಸುವ ದಿನಾಂಕನ ಜೂನ್ನಿಂದ ಮೇ ಬಿ ಒಂದು 3-4 ವಾರ ಮುಂದಕ್ಕೆ ಹಾಕ್ಬೇಕಾದ ಪರಿಸ್ಥಿತಿ ಬರ್ಬೋದು ಇನ್ನು ಅಂತ. ಮುಂದೆ ಹಂಗೆ ಬದಲಾಗ್ತಾ ಆಗತ್ತೆ ಅನ್ನೋದಿರಂತ ಎಲ್ಲೂ ಓದ್ತಾ ಇದ್ದೆ ನಾನು. ಇರಲಿ, ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಧಾರವಾಡದ ಕಲ್ಲಾಪುರ ಗ್ರಾಮದ ಯುವಕನೊಬ್ಬ ಮೊಬೈಲ್ ಹೇಳ್ಕೊಂಡು ನಾನೇ ರಿಪೋರ್ಟ್ರು ಹೆಂಗೆ ನೋಡ್ರಿ ಅಂದ್ಬಿಟ್ಟು ಒಂದು ವರದಿ ಮಾಡಿದ್ದಾನೆ ನೋಡ್ರಿ. ಇದು ಧಾರವಾಡ ತಾಲೂಕು ಕಲ್ಲಾಪುರ ಗ್ರಾಮದಲ್ಲಿ
ಹೆಚ್ಚಿನ ಮಳೆ ಅಭಾವದಿಂದ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ನೀರಿನಿಂದ ಯಾವ ಜನರ ಜೀವನ ಮಾಡಲು ತೊಂದರೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ರೈತರ ಬೆಳೆ ಕೂಡ ಕಾಣ್ತಾ ಇದೆ. ಇದು ಶಿವಯ್ಯ ಮಂಡಪತಿಯವರ ಕಬ್ಬು. ಹಾಗಾಗಿ ಅವರ ಬೆಳೆಯಲ್ಲಿ ನೀರಿನ ಅಭಾವದಿಂದ ಬೆಳೆ ಕೂಡ ನಾಶವಾಗಿದೆ. ಹೀಗಾಗಿ ಇದ್ರ ಬಗ್ಗೆ MLA ಅವರು ಯಾವುದೇ ಕೂಡ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಇದ್ರ ಬಗ್ಗೆ ಅವರು ಕ್ರಮ ತಗೋಬೇಕು. ಅಧಿಕಾರಿಗಳು ಕೂಡ ಇನ್ನುವರೆಗೆ ಯಾವುದೇ ಇಷ್ಟು ನೀರಿನ ಮಟ್ಟ ಹೆಚ್ಚಾದರೂ ಅಧಿಕಾರಿಗೂ ಕೂಡ ಯಾವುದೇ ಭೇಟಿಯನ್ನು ನೀಡಿಲ್ಲ. ಹಾಗಾಗಿ ಇಲ್ಲಿ ಕಾಣ್ತಿರ್ತಕ್ಕಂಥ ಗೊಂಜಾಳ ಕೂಡ ಆ ಕಡೆಯಿಂದ ನೋಡಿದ್ರೆ ಕಾಣ್ತದೆ, ಇಲ್ಲಿ ಕಾಣುವುದಿಲ್ಲ. ಹಾಗಾಗಿ ಇದು ಕಲ್ಲಯ್ಯ ಮಂಡಪತಿಯವರ ಗೊಂಜಾಳ ಕಾಣೋದು. ಇದರಲ್ಲಿ ಕೂಡ ಪಕ್ಕದಲ್ಲಿ ಸಾಕಷ್ಟು ಬೆಳೆ ಹಾನಿ ಕೂಡ ನಾಶವಾಗಿದೆ. ಇದನ್ನು ಇಷ್ಟು ಮೊದಲ ಹಂತದ ಯುದ್ಧವನ್ನ ನಿನ್ನೆ ರಾಜ್ಯಸಭೆಯಲ್ಲಿ ಜಯಿಸಿದ ನಂತರ ಇವತ್ತು ಲೋಕಸಭೆಗೆ ನರೇಂದ್ರ ಮೋದಿ ಅಮಿತ್ ಶಾ ತಂಡ ದಾಳಿ ಇಡಿತು. ಪರಿಣಾಮ ಲೋಕಸಭೆಯಲ್ಲೂ ಪಾಸ್ ಆಯಿತು. ಯಾರಿಗೂ ಅನುಮಾನ ಏನು ಇರಲಿಲ್ಲ. ಆದರೆ ಅದು ಆಗಬೇಕಿತ್ತು. ಯಾಕೆಂದ್ರೆ ಇದಾಗದೆ ಇದ್ದಿದ್ದರೆ ನಿನ್ನೆ ಆಗಿದ್ದಕ್ಕೆ ಎಫೆಕ್ಟ್ ಇರ್ತಿರಲಿಲ್ಲ, ಪರಿಣಾಮ ಇರ್ತಿರಲಿಲ್ಲ. ಹಂಗಾಗಿ ಇದಾಗಬೇಕಿತ್ತು. ಕಾಶ್ಮೀರ ಪುನರ್ವಿಭಜನೆಯ ಐತಿಹಾಸಿಕ ಕ್ಷಣದ ಕೀರ್ತಿ ಈಗ ಮುಗಿದಂತೆ ಕಾಣಿಸ್ತಾ ಇದೆ. ಎಲ್ಲವೂ ಮುಗೀತು ಅಂದರೆ ನಿಯಮಗಳ ಪ್ರಕಾರ, ಸಂವಿಧಾನದ ಪ್ರಕಾರ ಎಲ್ಲ ಮುಗೀತು. ಇನ್ನೇನಿದ್ರು ಕಾಶ್ಮೀರದೆಲ್ಲ ಹಳೆ ಕತೆ, ಇನ್ನೇನಿದ್ರು ಹೊಸ ಪುಟಗಳಿಗೆ ಹೊಸ ಚರಿತ್ರೆಯನ್ನು ಬರ್ಕೋಬೇಕು. ಭಾರೀ ಮತಗಳ ಅಂತರದಲ್ಲಿ ಇವತ್ತು ಲೋಕಸಭೆಯಲ್ಲೂ ಪಾಸ್ ಆಯಿತು. ಸುಮಾರು ಸಿಕ್ಕಾಪಟ್ಟೆ ವ್ಯತ್ಯಾಸದಲ್ಲೇ ಆಯಿತು ಬಿಡಿ, ಅದರಿಂದ ಏನು ತೊಂದರೆ ಇಲ್ಲ, ಪರವಾಗಿ ಎಲ್ಲರಿಗೂ ಆಗಿದೆ. ಇದರ ಜೊತೆಗೆ ಈ ಅಧಿವೇಶನವನ್ನು ಅಮಿತ್ ಶಾ ಅವರ, ನೀವು ಅಲ್ಲಿ ನೋಡ್ತಾ ಇರೋ ದೃಶ್ಯ, ನರೇಂದ್ರ ಮೋದಿ ಅವರು ಸಂಜೆ ಅಮಿತ್ ಶಾ ಅವರ ಭಾಷಣಕ್ಕೆ ಕೆಲವೇ ನಿಮಿಷಗಳ ಮೊದಲು ಸದನಕ್ಕೆ ಹಾಜರಾದರು. ಆಗ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಇಡೀ ಭಾರತೀಯ ಜನತಾ ಪಕ್ಷ ಅಥವಾ NDAದ ಲೋಕಸಭಾ ಸದಸ್ಯರೆಲ್ಲ ಎದ್ದು ನಿಂತುಕೊಂಡು ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನ ಬರಮಾಡಿಕೊಂಡ್ರು ಅಂತ. ನಾನು ನೋಡಿರ್ಲಿಲ್ಲ ಆ ತರ ದೃಶ್ಯಗಳು, ಬಹಳ ರೇರ್ ಇಲ್ಲ, ನಾನು ನೋಡೇ ಇಲ್ಲ ಆಕ್ಚುಲಾಗಿ ಹೇಳ್ಬೋದು. ಮೆಚ್ಚುವಂತ ಕಾರ್ಯಗಳಾದ ಏನಪ್ಪ ಗೊತ್ತಿಲ್ಲ ಅಂತ ಕಾಣುತ್ತೆ. ಸ್ಟಿಲ್ ಇವತ್ತಂತೂ ಪಾಸ್ ಆಯ್ತು. ಇನ್ನೊಂದು ಹೆಜ್ಜೆ ಗೆದ್ರು ಅಷ್ಟೇ. ಸ್ಪೀಕರ್ ಗಾಬರಿ ಆಗೋದು ಅದ್ ನೋಡಿ ಆ ದೃಶ್ಯನ, ಅವರು ಅದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸತ್ತೆ. ಆಲ್ ರೈಟ್, ಇದಕ್ಕೂ ಮುನ್ನ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕಾಯಿಸಿನ್ ಪ್ರದೇಶದ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನ ಗೃಹಮಂತ್ರಿ ಪ್ರತಿಪಾದಿಸಿದ್ರು. ಬಹಳ ಚೆನ್ನಾಗಿ ಮಾತಾಡಿದ್ರು. ಇವತ್ತುವೆ ಲೋಕಸಭೆಯಲ್ಲಿ ಯಾಕೆ ಮಾಡ್ತಾ ಇದ್ದೀವಿ, 370 ಇದ್ದಿದ್ರಿಂದ ಆಗಿದ ನಷ್ಟಗಳೇನು, ಅದಿದ್ರೆ ಏನು ಒಳ್ಳೇದಾಗಿದೆ ಅಂತ ಯಾರು ಒಬ್ರು ಹೇಳಿ ಅಂತ ಕೇಳಿದ್ರು. ಆದರೆ ಇದನ್ನು ತೆಗೆದುಹಾಕೋದ್ರಿಂದ ಆಗಬಹುದಾದ ಲಾಭಗಳೇನು ಅಂತ ಅವರೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಕೊನೆಗಂದ್ರು, ನಾನು ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಮಾತನಾಡುವಾಗ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಸೇರಿಸಿಯೇ ಮಾತಾಡ್ತೀನಿ, ಅದಕ್ಕಾಗಿ ನಾನು ಪ್ರಾಣತ್ಯಾಗಕ್ಕೂ ಸಿದ್ಧ ಅಂದೆ. ನಿನ್ನೆ ನಾನು ಹೇಳ್ತಾ ಇದ್ದೆ, ಇದು ಮೊದಲನೆಯ ಹಂತ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ POK ಏನಿದೆ ಅದನ್ನು ನಮ್ಮ ಭೂಪಟದೊಳಗಡೆ ಸೇರಿಸೋವರೆಗೂ ನಮ್ಮ ಭೂಪಟ ಕಂಪ್ಲೀಟ್ ಅಲ್ಲ ಅಂತ ಇದ್ದೆ ನಾನು. ಹಂಗಾಗಿ ಅಲ್ಲ, ನಾನು ಹೇಳಿದೆ ಅಂತಲ್ಲ, ಅವ್ರ ನಿರ್ಣಯನೂ ಹಂಗೆ ಇದೆ ಮೊದಲಿಂದ. ಯಾರು ಒಬ್ರು ಓಹೋ ಇವ್ರು ಹೇಳಿದ್ರು ಅಂತ ಲೋಕಸಭೆಯಲ್ಲಿ ಹೇಳ್ಬಿಟ್ರೇನಪ್ಪ ಅಂತ ಅಲ್ಲ, ಜನರ ನಿರೀಕ್ಷೆ ಇಲ್ಲ. ಈ ತೀರ್ಪು ಈ ನಿರ್ಧಾರ ಪಕ್ಷದ್ದು ಬಹಳ ದಿನದಿಂದ ಇದೆ, ಇವತ್ತಿಂದ ಅಲ್ಲ. ಕಾಂಗ್ರೆಸ್ನವ್ರು ಯಾರಾದರೂ ಆಂಧ್ರಪ್ರದೇಶದ ವಿಭಜನೆಯಲ್ಲಿ ಯಾರನ್ನಾರು ಸಂಪರ್ಕಿಸಿದ್ರ, ಈಗ ನಮಗೆ ಹೇಳ್ತಾ ಇದ್ದೀರಲ್ಲ ನೀವು, ಆ ಫಾರೂಕ್ ಅಬ್ದುಲ್ಲಾರನ್ನ ನಾವು ಯಾವ ಗೃಹ ಬಂಧನದಲ್ಲೂ ಇಟ್ಟಿಲ್ಲ ರೀ, ಅವರು ಹೊರಕ್ಕೆ ಬರ್ತಿದ್ರೆ ನಾನೇನು ಮಾಡಲಿ, ಪಿಸ್ತೂಲ್ ಹಿಡ್ಕೊಂಡು ತಲೆಗೆ ಎಳ್ಕೊಂಬರಕ್ಕಾಗತ್ತಾ ನಾನು ಹೋಗಿ, ಇದೊಳ್ಳೆ ಕಷ್ಟವಾಯ್ತಲ್ಲ ನನಗೆ ಅಂತಂದರೆ ಅತ್ತ ಫಾರೂಕ್ ಅಬ್ದುಲ್ಲಾ ಅವರು ಅಯ್ಯಯ್ಯೋ ನನ್ನನ್ನು ಬಂದಿಸಿದ್ದಾರೆ, ಅಯ್ಯಯ್ಯೋ ನನ್ನನ್ನು ಬಂದಿಸಿದ್ದಾರೆ ಅಂತ ಕೊನೀರು ಹಾಕೊಂಡಿದ್ದವರು, ಮಗನ ಒಳಗೆ ಹಾಕ್ಬಿಟ್ರು, ಮಗನ ಒಳಗೆ ಹಾಕ್ಬಿಟ್ರು ಅಂದ್ಕೊಂಡಿದ್ದವರು ಕೊನೆಗೆ 4 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇನ್ನೇನೇನು ಗೃಹಬಂಧನ ಅಂತೆ ಮಣ್ಣು ಅವ್ರದ್ದು ಅಲ್ಲೇ ಸಾಬೀತು, ಅಲ್ಲೇ ಮುಗೀತಪ್ಪ ಅವ್ರ ಕತೆ. ಒಟ್ಟಲ್ಲಿ ಅಮಿತ್ ಶಾ ಕೊಟ್ಟಿದ್ದು ಏಟ್ ಹೆಂಗಿತ್ತು ಅಂತಂದರೆ, 3 ಫ್ಯಾಮಿಲಿನವರು 70 ವರ್ಷ ಮಜಾ ಮಾಡಿಕೊಂಡು ನಿಮ್ಮ ಲಾಭಗಳಿಗೆ ಕಾನೂನುಗಳನ್ನು ಮಾಡಿಕೊಂಡು ಜನರನ್ನು ಎಲ್ಲಿಡಬೇಕೋ ಅಲ್ಲೇ ಇಟ್ಟು, ಕಾಶ್ಮೀರದ ಜನ ಅಂದರೆ ಬರೀ ಅಲ್ಪಸಂಖ್ಯಾತರಂದರೆ ಮುಸ್ಲಿಮರೆಂದೇ ಭಾವಿಸುತ್ತಾ, ಅಲ್ಲಿರೋ ಜೈನರು, ಅಲ್ಲಿರೋ ಬುದ್ಧಿಸ್ಟ್ಗಳು, ಅಲ್ಲಿರೋ ಬೇರೆ ಬೇರೆ ಜಾತಿಗಳ ಜನರನ್ನು, ಹಿಂದೂಗಳು ಎಲ್ಲರನ್ನು ಕಡೆಗಣಸ ಆಟ ಆಡಿದ್ರಿ, ಬಂದು ಹೋಗೆಯ ಈಗ ಇಲ್ಲಿಂದ ಅಂತ ಹೇಳಿದ್ರು. सबसे पहले मैं स्पष्ट करना चाहता हूं कि जम्मू और कश्मीर भारत का अंग है, अभिन्न अंग है,
इसके बारे में कोई कानूनी या संवैधानिक विवाद नहीं है। जब मैं जम्मू और कश्मीर बोलता हूं तो पीओके इसके अंदर ही आता है। एक सेकंड भाई सुनो तो, सुनिए तो आप। इसलिए एग्रेसिव हूं कि जम्मू एंड कश्मीर के पीएको को आप भारत का हिस्सा नहीं मानते हो क्या? एग्रेसिव ना हो, जान दे देंगे इसके लिए। क्या बात कर रहे हो आप? एग्रेसिव होने की क्या बात कर रहे हो? जान दे देंगे इसके लिए। मैं ये बात इन विचार कांग्रेस इवत्तू कूड़ा रीति ತಾಯಿ ಬಿಟ್ಟು ಹೋಗಿರುವಂತ ಕರು ತರ ಕಾಣಿಸ್ತಿತ್ತು ನನಗದು. ಏನ್ ಮಾತಾಡ್ತೀವಿ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಂಬಾ ಅಂಬಾ ಅಂತ ಕೂಕೊಂಡು ಕರು ಓಡಾಡ್ತಿರುತ್ತಲ್ಲ ಅಮ್ಮನ ಹುಡುಕೊಂಡು, ಹಂಗ ಕಾಣಿಸ್ತಿತ್ತು ನನಗೆ ಆ ಪಕ್ಷ. ಒಬ್ಬೊಬ್ರು ಒಂದೊಂಥರ, ಒಬ್ಬೊಬ್ರು ಮಾತುಗಳಿಗೆ ಲೆವೆಲ್ಲೇ ಇಲ್ಲ, ಗೊತ್ತೇ ಇಲ್ಲ, ಏನ್ ಸ್ಟ್ರಾಟಜಿ ಇಲ್ಲ. ಒಳಗಡೆ ಒಬ್ರು ಮಾತಾಡ್ತಾ ಇದಾರೆ, ಹೊರಗಡೆ ಒಬ್ರು ಕಾಂಗ್ರೆಸ್ ನಾಯಕರೇ ಅದನ್ನ ಸಪೋರ್ಟ್ ಮಾಡ್ತಾರೆ, ಟ್ವೀಟ್ ಹಾಕ್ತಾರೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಇವತ್ತೊಂದು ಟ್ವೀಟ್ ಮಾಡ್ಬಿಟ್ರು, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಗೊಂದಲ ಯಾವ್ದಾದ್ರು ಒಂದು ಪಕ್ಷ ಇವತ್ತು ಅತ್ಯಂತ ಗೊಂದಲದಲ್ಲಿದ್ದರೆ ಇವರೊಬ್ಬರೇ ಅಂತ ಕಾಣುತ್ತೆ. ಅಧೀರ್ ರಂಜನ್ ಚೌಧರಿ ಪ್ರತಿಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಇದು ರಾಷ್ಟ್ರೀಯ ವಿಚಾರನೋ ಅಂತಾರಾಷ್ಟ್ರೀಯ ವಿಚಾರನೋ? 1948 ಕಾಶ್ಮೀರನ ವಿಶ್ವಸಂಸ್ಥೆ ಮಾನಿಟರ್ ಮಾಡ್ತದೆ. ಜೋಕ್ ಆಗೋದ್ರು ಅಲ್ಟೆಲ್ಯು ವರ್ಚುವಲ್ ಜೋಕ್. ಸಾಕಾಗೋಯ್ತು. ಆಗ ಸೋನಿಯಾ ಗಾಂಧಿನೇ ಗಾಬರಿಯಾಗಿ ಕೈ ಎತ್ತಿ ಕೇಳಿದ್ರು, ಏನಪ್ಪಾ ಇವ್ರು ಮಾತಾಡ್ತಿರೋದು, ಪಾಪ ಯಾವುದೋ ದೇಶದಿಂದ ಬಂದ ಮೂರು ಶ್ವಾಸ ಆಗಿ ಅವ್ರಿಗೆ ಅರ್ಥವಾಗ್ತಿದೆ ಏನು ಅಂತ ಕರೆಕ್ಟಾಗಿ. ಇವ್ರ ಕತೆ ಹಿಂಗೆ ಇವತ್ತಿನ ದಿಕ್ಕ ದೆಸೆ ಇಲ್ಲದ ಕಾಂಗ್ರೆಸ್ ಪರ್ಫಾರ್ಮೆನ್ಸು ಲೋಕಸಭೆಯಲ್ಲಂತೂ, ಎಕ್ಸೆಪ್ಟ್ ಸಮ್ ಸ್ಮಾಲ್ ಬೆಟರ್ ಪರ್ಫಾರ್ಮೆನ್ಸ್ ಬೈ ಮನೀಶ್ ತಿವಾರಿ ಅಂಡ್ ಶಶಿ ತರೂರ್. ಉಲ್ಲಂಘನ್ ಕರ್ಕೆ एक स्टेट को दो टुकड़े करके यूनियन टेरिटरी बना दिया. मेरा ये जानना, मैं शंका में हूँ. 1948 में जहाँ यूनाइटेड नेशंस की मॉनिटरिंग हो रहे हैं, वो क्या इंटरनल मामला है? लडाख न बीजेपी संसद गमन सेळेदिद्दिदु और भाषण ಅಮಿತ್ ಶಾ ಚೆನ್ನಾಗೇನೋ ಮಾತಾಡಿದ್ರು, ಕರೆಕ್ಟ್. ನೆನ್ನೆ ಮಾತಾಡಿದ್ರೆ ಬಹಳ ಮಾತುಗಳು ಅದೇ ಇತ್ತು, ಇನ್ನೊಂದು ಸ್ವಲ್ಪ ಆಡ್ ಆನ್ ಮಾಡ್ಕೊಂಡು ಹೋದ್ರು ಅಷ್ಟೇ, ಅದಕ್ಕಿಂತ ಏನಲ್ಲ. ಡಾಕ್ಟರ್ ಜಿತೇಂದ್ರ ಸಿಂಗ್ ಚೆನ್ನಾಗಿ ಮಾತಾಡಿದ್ರು, ಜಮ್ಮು ಪ್ರದೇಶದಿಂದ ಬಂದವರು ಅವರು, ಹಂಗಾಗಿ ಅವರು ಚೆನ್ನಾಗೇ ಮಾತಾಡಿದ್ರು, ನಾನಿಲ್ಲ ಅಂತ ಹೇಳ್ತಿಲ್ಲ. ಪ್ರತಿಪಕ್ಷಗಳ ಸ್ಥಾನದಲ್ಲೂ ಕೆಲವರು ಚೆನ್ನಾಗೇ ಮಾತಾಡಿದ್ರು, ನಾನೇನು ಚೆನ್ನಾಗಿ ಮಾತಾಡಿಲ್ಲ ಅಂತಲ್ಲ. ಆದರೆ ಎಲ್ಲರ ಗಮನವನ್ನು ಸೆಳೆದದ್ದು ಒಬ್ಬ ಎಂ ಪಿ, ಯಂಗ್ ಮ್ಯಾನ್, ಬಿಜೆಪಿ ಸಂಸದ ಸೇರಿಂಗ್ ನ್ಯಾಮ್ಗ್ಯಾಲ್ ಅಂದರೆ ಲಡಾಖ್ ಭಾಗದಿಂದ ಬಂದಿರೋರು, ಲಡಾಖ್ ಪ್ರದೇಶದಿಂದ ಬಂದಿರೋರು ಮಾತಾಡಿದ್ರು, ಹೇಳಿದ್ರು, ಅಯ್ಯೋ ನಮ್ಮ ಕತೆ ನೀವು ಇವತ್ತು ಕೇಳ್ತಾ ಇದ್ದೀರಿ, ಜಮ್ಮು ಕಾಶ್ಮೀರ ಅಂತ ನಮ್ಮನ್ನು ಹಿಂಗೆ ನಡೆಸ್ಕೊಂಡು ನಮ್ಮನ್ನ ಈ ಪರಿಸ್ಥಿತಿಲಿ ಇಟ್ಟರಲ್ಲ ನೀವು. ಮುಫ್ತಿ ಮೊಹಮ್ಮದ್ ಸೈಯದ್ ಫಾರೂಕ್ ಅಬ್ದುಲ್ಲಾ ಕುಟುಂಬ, ಈ ಜಮ್ಮು ಕಾಶ್ಮೀರ ನಿಮ್ಮ ಬಾಪ್ಕ ಪ್ರಾಪರ್ಟಿ, ನಿಮ್ಮ ತಂದೆ ಆಸ್ತಿ ಅಂತ ಅಂದ್ಕೊಂಬಿಟ್ಟಿದ್ದೀರಿ ಅಂತ ಕಾಣಿಸ್ತಾ ಇದೆ. ಮುಗೀತು ಇದ್ರ ಕತೆಗಳಲ್ಲ ಇನ್ನು ಅಂತ ಹೇಳಿ ಎಳೆ ಎಳೆಯಾಗಿ ವರ್ಣಿಸ್ತಾ ಹೋದ್ರೆ ಅದನ್ನು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದ್ರೆ, ಅವರು ನರೇಂದ್ರ ಮೋದಿಗೂ ತಡ್ಕೊಳಕ್ಕಾಗಲಿಲ್ಲ, ಅವರು ಸದನದೊಳಗಡೆ ಇರಲಿಲ್ಲ, ಮೋಸ್ಟ್ಲಿ ಅವ್ರ ಆಫೀಸಲ್ಲ ಮನೆಯಲ್ಲ ಕುತ್ಕೊಂಡು ಟಿ ವಿ ನೋಡ್ತಿದ್ರೇನೋ ಅವ್ರವೇ. ಅವ್ರು ಅಲ್ಲಿಂದನೇ ಒಂದು ಟ್ವೀಟ್ ಹಾಕ್ಬಿಟ್ರು, ಅಯ್ಯಯ್ಯೋ ನನ್ನ ಆತ್ಮೀಯ ಯಂಗ್ ಯುವ ಗೆಳೆಯ ಮಾಡಿದ್ದಿ ಭಾಷಣ ಅದ್ಭುತ, ಎಲ್ಲರೂ ಇದನ್ನು ಒಂದ್ಸರಿ ಕೇಳಿಸ್ಕೋಬೇಕಿದು ಅಂತಂದ್ರೆ ಅಮಿತ್ ಶಾ ಸದನದಲ್ಲೇ ಅಂದ್ರು, ಇದ್ದಪ್ಪ ಭಾಷಣ ಅಂದ್ರೆ ಅಂತ. ಜೋ ಕುಚ್ ಲೋಕ್ ಜೋ ಮೇ ಬಾರ್ ಬಾರ್ ದೋ ಪರಿವಾರ ಕೆ ಜಿಕ್ರ ಕರ್ ರಹಾ ಹೂ, ಯೇ ಪರಿವಾರ ಜೋ ಹೇ ಕಶ್ಮೀರ್ ಕೆ ಮುದ್ದಾ, ಕಶ್ಮೀರ್ ಕೆ ಮುದ್ದಾ, ಕಶ್ಮೀರ್ ಕೆ ಮುದ್ದಾ ಜೋ ಡಿಂಡೋರಾ ಪೀಟ್ ರಹಾ ಹೇ, ವೋ ಸಮಾಧಾನ ಚಾಹನೆ ವಾಲೋ ಮೇ ಸೇ ನಹೀ ಹೈ, ದೇ ಆರ್ ದ ಪಾರ್ಟ್ಸ್ ಆಫ್ ಪ್ರಾಬ್ಲಮ್, ವೋ ಇಸ್ ಪ್ರಾಬ್ಲಮ್ ಕಾ ಇಸ್ ಸಮಸ್ಯೆ ಕಾ ಪಾರ್ಟ್ ಬನ್ ಚುಕೆ ಹೇ, ಅಂಗ್ ಬನ್ ಚುಕೆ ಹೇ, ನಶೆ ಮೇ ಹೇ ವೋ. ನಾ ಇಮ್ರಾನ್ ಖಾನ್ ಅಂತಾರೆ, ಈ ಬಾಲ ಸುಟ್ಕೊಂಡಿದ್ದು ಬೆಕ್ ಟೈಪ್ ನಮ್ಮ ಕಡೆ ಹೇಳ್ತೀವಿ, ಬಾಲ ಸುಟ್ಕೊಂಡಿದ್ದು ಬೆಕ್ಗಳೇನು ಮಾಡ್ತೇವೆ ಅಂದರೆ ಹಿಂಗೆ ಮಾಡೋದು, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ವಾರ್ ಮಾಡ್ಬಿಡ್ತೀನಿ, ಯಾವ ಸುಮ್ಮನೆ ಕುತ್ತಲಾಪ ಕಾಂಡಿದೀವಿ ನಾವು, ನೋಡಿದೀವಿ ನಿಮ್ಮ ವಾರನ್ನ. ಅಯೋಧ್ಯೆಯ ವಿವಾದಿತ ಪ್ರದೇಶದ ಬಗ್ಗೆ ವಿಚಾರಣೆ ಆರಂಭವಾಗಿದ್ದು, ನಿರ್ಮೋಹಿ ಅಖಾಡ ವಿವಾದಿತ ಪ್ರದೇಶದ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಿದೆ. ಅಯೋಧ್ಯೆ ವಿಚಾರಣೆಯ ನೇರ ಪ್ರಸಾರ ಅಥವಾ ಧ್ವನಿ ಪ್ರಸಾರಕ್ಕೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. 15 ದಿನ ಕಳೆದ್ರು ತಿಂಡ್ಕಾಡ್ತಾ ಇರೋಂತ ಯಡಿಯೂರಪ್ಪನವ್ರು ಇವತ್ತು ಡೆಲ್ಲಿ ಹೋದ್ರು, ಯಾವನಾರು ಹೋಗ್ತಾನ ಇವತ್ತು ಡೆಲ್ಲಿಗೆ? ಅವರಷ್ಟು ಬಿಸಿ ಇದ್ದಾಗ ಅಲ್ಲೋಗಿ ಹೇಳಿಸ್ಕೊಂಡು ಬಂದರು ಅಷ್ಟೇ. ಏನು ಅಂತಂದರೆ, ಇರ್ರಿ ಸ್ವಾಮಿ ಮಲಿಕಳಿ ಭದ್ರವಾಗಿ ಹೋಗಿ ರಾತ್ರಿ ನಾಳೆ ನೋಡೋಣ ಅಂತಂದ್ರು. ಅದು ಹೇಳಿಸ್ಕೊಳಕ್ಕೆ ಇವತ್ತು ಯಾಕೆ ಹೋಗ್ಬೇಕಾಗಿತ್ತು? ಅಷ್ಟು ಬುದ್ಧಿ ಬಿಡುವ ಅವ್ರಿಗೆ. ಅಯ್ಯ ಕತೆ. ಮತ್ತು ಇನ್ನೇನು ಹೇಳಿದ್ರು, ಲಾಬಿ ಗಿಬಿ ಏನಿಲ್ಲಪ್ಪ ಅಂತ ಅಶೋಕ್. ಆಮೇಲೆ ಅದು ಶಾಸಕ ಹತ್ತದ್ದು ಅದ್ಯಾರು ನಂಗೆ ಏನು ಗೊತ್ತಿಲ್ಲಪ್ಪ ಅಂತಲೂ. ಬೆರಳಿಟ್ಟರೆ ಕಚ್ಚಕ್ಕೂ ಗೊತ್ತಿಲ್ಲ, ಸ್ವೀಟ್ ಇಟ್ಟರೆ ತಿನ್ನಕ್ಕೂ ಗೊತ್ತಿಲ್ಲ ಬಾಯಲ್ಲಿ. ಕರೆಕ್ಟಾಗಿದೆ ಬಿಡಿ ಅಲ್ವೇ. ಇತ್ತ ಕಾಂಗ್ರೆಸ್ನವ್ರು ಟೀಕೆ ಮಾಡಿದ್ದಾರೆ, ಸ್ವಾಮಿ ಬೇಗ ಬೇಗ ಮಾಡಿದ್ರೆ ಕ್ಯಾಬಿನೆಟ್ ಮಾಡಿ, ಇದ್ರ ದೇಶ ಪ್ರವಾಹದ ಪರಿಸ್ಥಿತಿ ನೋಡಿ ಒಂದ್ಸರಿ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಇವತ್ತೊಂದು ಯಡಿಯೂರಪ್ಪನ ಒಂದು ಸಭೆ ಕೂಡ ಮಾಡಿದ್ದಾರೆ.
ಅಲ್ಲಿ ಸಂಸದದ್ದೆಲ್ಲ ಮೀಟ್ ಸಭೆ ಮಾಡಿದ್ದಾರೆ, ಎಲ್ಲರೂ ಹೋಗಿದ್ದಾರೆ ಎಕ್ಸೆಪ್ಟ್ ಜುವೆಲ್ ರೇವಣ್ಣ ಅವರೇನೋ ಹೋಗಿಲ್ವಂತೆ, ಗೊತ್ತಿಲ್ಲ ಏನು ಅಂತ ಲೆಕ್ಕಾಚಾರ. ಇನ್ನೂ ರಾಜ್ಯದ ಅಭಿವೃದ್ಧಿ ವಿಚಾರದಾಗ ನಿತಿನ್ ಗಡ್ಕರಿ, ನರೇಂದ್ರ ಸಿಂಗ್ ತೋಮರ್ರು ಎಲ್ಲರನ್ನು ಭೇಟಿ ಮಾಡಿದ್ದಾರೆ, ಒಂದಷ್ಟು ಪ್ರಾಜೆಕ್ಟ್ಗಳು ಕೊಡಿ, ಪ್ರಾಜೆಕ್ಟ್ಗಳು ಕೊಡಿ ಅಂತ. ಈ ಸರಿ ಕೊಟ್ಟಿದ್ದೀರಿ, ಸುಮ್ಮನಿದ್ದೀವಿ, ನೆಕ್ಸ್ಟ್ ಟೈಮ್ ಹೋಗುವಾಗ ಒಂದು ಹಿಡ್ಕೊಂಡು ಬರದೇ ಇದ್ದರೆ ನಾವೇ ಇಲ್ಲಿ ಬರ್ಜಿ ಬಾಣ ಬಾಂಬು ಪಟಾಕಿ ಎಲ್ಲ ಇಟ್ಕೊಂಡು ನಿಂತಿರ್ತೀವಿ, ಹೇಳಿದ್ದೀವಿ.